Karnataka. ನಮಸ್ಕಾರ, ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ವಿಶಿಷ್ಟವಾದಂಥ ಒಬ್ಬ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ, ಇವರು ವೃತ್ತಿಯಲ್ಲಿ CID ಅಧಿಕಾರಿ, ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ, ಆದರೆ ಪ್ರವೃತ್ತಿಯಲ್ಲಿ ತತ್ವಪದ ಮತ್ತು ಜಾನಪದ ಗಾಯಕರು. ಒಂದು ರೀತಿಯಾದಂತಹ ಯುನಿಕ್ನೆಸ್ ಅಲ್ಲ? ಹೌದು, ತುಂಬಾ ವಿಭಿನ್ನವಾದ ವೃತ್ತಿ ಪ್ರವೃತ್ತಿ ಅಂತ ಹೇಳ್ಬಹುದು. ಅದರಲ್ಲೂ ಇವತ್ತಿನ ಜಾನಪದ ಅಂದ್ರೆ ಬರೀ ಹಾಡುಗಳಲ್ಲ, ಕಥೆಗಳಿವೆ, ಗಾದೆಗಳಿವೆ, ಒಗಟುಗಳಿವೆ, ಒಡಪುಗಳಿವೆ. ಜಾನಪದ ಅನ್ನುವಂಥದ್ದು ಗಗನದಷ್ಟೇ ವಿಸ್ತಾರ, ಸಮುದ್ರದಷ್ಟೇ ಆಳ. ಜಾನಪದ ಇವತ್ತಿನ ಸಮಾಜಕ್ಕೂ ಕೂಡ ತಿಳಿದುಕೊಳ್ಳುವಂಥ, ಅರಿತುಕೊಳ್ಳುವಂಥ ಅವಶ್ಯಕತೆ ಬಹಳಷ್ಟಿದೆ. ಹಾಗಾದ್ರೆ ಇವತ್ತಿನ ನಮ್ಮ ಅತಿಥಿ, ವೃತ್ತಿಯಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಅಂತಿರೋ ಆರಕ್ಷಕರು, ಪ್ರವೃತ್ತಿಯಲ್ಲಿ ಜಾನಪದವೇ ಜನ್ಮಸಿದ್ಧ ಹಕ್ಕು ಅಂತಿರೋ ಜಾನಪದ ಗಾಯಕರು, ಹಾಗಾದ್ರೆ ಯಾರವರು? ಅವರ ಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ. ಜ್ಯೋತಿರ್ಲಿಂಗ ಹೊನಕಟ್ಟಿ. ಪೊಲೀಸ್ ಎಂದರೆ ಪ್ರತಿದಿನ ಸಮಾಜಘಾತುಕರ ಹಿಂದೆ ಬಿದ್ದು ಸೆರೆ ಹಿಡಿದು ಸದೆ ಬೆಳೆಯುವುದರಲ್ಲೇ ಕಳೆದು ಹೋಗುವ ವೃತ್ತಿ ಎಂಬುದು ಸಾಮಾನ್ಯ ನಂಬಿಕೆ. ಆದರೆ ಇಂದು ನಾವು ನಮ್ಮ ಪ್ರೀತಿಯ ಚಂದನ ವಾಹಿನಿಯ ವೀಕ್ಷಕರಿಗೆ ಪರಿಚಯಿಸುತ್ತಿರುವ ಪೊಲೀಸ್ ಸ್ವಲ್ಪ ವಿಭಿನ್ನ ಎಂದು ಹೇಳಬಹುದು. ಇವರು ಸಮಾಜಘಾತುಕರನ್ನು ಸದೆಬಡಿಯುವುದಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿಯಿಂದ ಜನರ ಮನಸ್ಸನ್ನು ಗೆದ್ದಂತಹ ಕೆಟ್ಟವರನ್ನು ಮನಃಪರಿವರ್ತನೆ ಮಾಡಿ ಸರಿದಾರಿಗೆ ತರಬಲ್ಲ ಪರಿವರ್ತಕ. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಚಿಕ್ಕ ಗ್ರಾಮಕ್ಕೆ ಸೇರಿದವರಾಗಿದ್ದರೂ ತಮ್ಮ ಶ್ರದ್ಧೆ ಹಾಗೂ ಪರಿಶ್ರಮದಿಂದ ಸದ್ಯ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಬೆಂಗಳೂರಿನ ಅಪರಾಧ ತನಿಖಾ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೃತ್ತಿಯಿಂದ ಪೊಲೀಸ್ ಆದರೂ ಕಲೋಪಾಸಕರಾದ ಜ್ಯೋತಿರ್ಲಿಂಗ ಹೊನಕಟ್ಟಿಯವರು ಸ್ವತಃ ಉತ್ತಮ ಹಾಡುಗಾರರು. ಜಾನಪದ ಗೀತೆಗಳನ್ನು ಸೊಗಸಾಗಿ ಹಾಡುವುದಲ್ಲದೆ ತಮ್ಮ ಹಿರಿಯರಿಂದ ವರವಾಗಿ ಬಂದ ಈ ಕಲೆಯನ್ನು ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ, CD ರೂಪದಲ್ಲಿ ಸಂರಕ್ಷಿಸಿದ್ದಾರೆ. ನಮ್ಮತನ ನಮಗೆ ಮುಖ್ಯ ಎಂಬುದನ್ನು ಒತ್ತಿ ಹೇಳುವ ಜ್ಯೋತಿರ್ಲಿಂಗ ಹೊನಕಟ್ಟಿಯವರು ಗೋವುಗಳ ರಕ್ಷಣೆ, ಪ್ಲಾಸ್ಟಿಕ್ ತ್ಯಜಿಸಿ ಮಣ್ಣಿನ ಪಾತ್ರೆಗಳ ಬಳಕೆ ಮುಂತಾದವುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ತಮ್ಮ ಸಮಾಜಮುಖಿ ಚಿಂತನೆಗಳಿಂದ, ಕಲಾರಾಧನೆಯಿಂದ ಸಾಕಷ್ಟು ಪ್ರಸಿದ್ಧಿ ಗಳಿಸಿರುವ ಇವರಿಗೆ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕ, ಕರ್ನಾಟಕ ಭೂಷಣ ಪ್ರಶಸ್ತಿ, ನಮ್ಮೂರ ಹಮ್ಮೀರ ಎಂಬ ಅಭಿದಾನ, ಮಾತೃಭೂಮಿ ಯುವಕರ ಸಂಘದಿಂದ ಗೌರವ ಸೇರಿದಂತೆ ಹತ್ತು ಹಲವು ಪುರಸ್ಕಾರಗಳು ಅರಸಿ ಬಂದಿದೆ. ಯೋಗ, ಧ್ಯಾನ, ಜನಪದ ಗಾಯನ, ನಾಟಕ, ದೇಸಿ ಪರಂಪರೆಯನ್ನು ತಮ್ಮ ಜೀವನ ಶೈಲಿಯ ಭಾಗವಾಗಿಸಿಕೊಂಡು ಅನೇಕರಿಗೆ ಆದರ್ಶಪ್ರಾಯರಾಗಿರುವ ಜ್ಯೋತಿರ್ಲಿಂಗ ಹೊನಕಟ್ಟಿಯವರನ್ನು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗಿದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸ್ವಾಗತ ಸರ್. ತಮಗೆ ಸರ್, ನಮ್ಮ ಇವತ್ತಿನ ಶುಭೋದಯದ ಸಂಚಿಕೆಯನ್ನ ಒಂದು ಜನಪದ ಗೀತೆಯೊಂದಿಗೆ ಆರಂಭ ಮಾಡೋಣ ಅನ್ನುವಂಥದ್ದು ನಮ್ಮ ಆಸೆ. ಯಾವ ಹಾಡನ್ನ ಹಾಡ್ತಾ ಇದ್ರಿ ಸರ್? ಯಾವ ಹಾಡಿನಿಂದ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭಿಸೋಣ? ಅದು ನಮ್ಮ ಶಿಷ್ಟಾಚಾರ, ಭಾರತೀಯ ಶಿಷ್ಟಾಚಾರ. ಹೆಂಗಪ್ಪ ಅಂದ್ರೆ, ವಕ್ರತುಂಡ ಮಹಾಕಾವ್ಯ ಸೋರಿಕೋಟೆ ಸಮಪ್ರಭ ನಿರ್ವಿಘ್ನ ಪುರಮೇ ದೇವ ಸರ್ವಕಾರ್ಯಸು ಸರ್ವದ. ಪ್ರಥಮವಾಗಿ ನಮ್ಮ ಗಣೇಶ ವಿಘ್ನ ವಿನಾಶಕನನ್ನು ನೆನೆದು ನಾವು ವಿಶೇಷವಾಗಿ ಪ್ರಾರಂಭ ಮಾಡ್ತೇವೆ. ಸೊ ಅದರಂತೆ ಜಾನಪದದಲ್ಲಿ ಯಾವ ರೀತಿ ಹಾಡ್ತಾರ ಅಂತಕ್ಕಂಥದ್ದು, ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಜನಾ ಗೀತೆಗಳಲ್ಲಿ ಪ್ರಾರಂಭ ಮಾಡುವಾಗ ಗಜಾನನ ಶ್ಲೋಕದೊಂದಿಗೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಈ ಗಜಾನನ ಸ್ತೋತ್ರ ಯಾವ ರೀತಿ ಜನಪದ ಇದರಲ್ಲಿ ಇರ್ತದೆ ಅಂತಕ್ಕಂಥದ್ದು ನಾನು ಹಾಡಿ ತೋರಿಸ್ತೀನಿ. ಮೊದಲಿಗೆ ನೆನೆದೆನೋ ಗಣಪ ಕುದಲಿಗೆ ವಯ್ಯ ಬೇಡ, ಮೊದಲಿಗೆ ನೆನೆದೆನೋ ಗಣಪ ಕುದಲಿಗೆ ವಯ್ಯ ಬೇಡ. ಕದರದಿಂದ ಕಲತೇವಲ್ಲ, ಕದರದಿಂದ ಕಲತೇವಲ್ಲ, ಕರುಣೆ ತೋರಿ ಪಾರ ಮಾಡೋ
ಮೊದಲಿಗೆ ನೆನೆದೇನೋ ಗಣಪ ಉದಲಿಗೆ ವಯ್ಯ ಬೇಡ ವೇದ ಶಾಸ್ತ್ರ ಬಲ್ಲವರಲ್ಲ ವಾದ ನಮಗ ಗುರುತೇ ಇಲ್ಲ ವೇದ ಶಾಸ್ತ್ರ ಬಲ್ಲವರಲ್ಲ ವಾದ ನಮಗ ಗುರುತೇ ಇಲ್ಲ ನಾದಗೇಡಿ ಹುಡುಗರು ನಾವು ನಾದಗೇಡಿ ಹುಡುಗರು ನಾವು ಹೋದಲ್ಲೆಲ್ಲ ಕೈ ಬಿಡಬೇಡ ಮೊದಲಿಗೆ ನೆನೆದೇನು ಗಣಪ ಹುದಲಿಗೆ ವಯ್ಯ ಬೇಡ ಮೊದಲಿಗೆ ನೆನೆದೇನು ಗಣಪ ಹುದಲಿಗೆ ವಯ್ಯ ಬೇಡ ಬುದ್ಧಿ ಕೊಡು ಸ್ವಾಮಿ ನೀನು ಶುದ್ಧ ಬುದ್ಧಿಗೇಡಿ ನಾನು ಬುದ್ಧಿ ಕೊಡು ಸ್ವಾಮಿ ನೀನು ಶುದ್ಧ ಬುದ್ಧಿಗೇಡಿ ನಾನು ಇದ್ದ ಬುದ್ಧಿ ಇದ್ದಂಗ ಮಾಡಿ ಇದ್ದ ಬುದ್ಧಿ ಇದ್ದಂಗ ಮಾಡಿ ಗೆದ್ದು ಬರುವಂಗ ಮಾಡೋ ಮೊದಲಿಗೆ ನೆನೆದೇನು ಗಣಪ ಉದಲಿಗೆ ವಯ್ಯ ಬ್ಯಾಡ ಕಾಡಬ್ಯಾಡ ತಂದೆ ಎನಗ ಕೂಡಿದಂತ ಈ ಶಬೆದೊಳಗ ಕಾಡಬ್ಯಾಡ ತಂದೆ ಎನಗ ಕೂಡಿದಂತ ಈ ಸಭೆದೊಳಗ ನೋಡಿ ನಗುವ ಮಂದಿಯ ಮುಂದ ನೋಡಿ ನಗುವ ಮಂದಿಯ ಮುಂದ ಮಾನಾಗೇಡಿ ಮಾಡಬ್ಯಾಡೋ ಮೊದಲಿಗೆ ನೆನೆದೇನು ಗಣಪ ಹುದಲಿಗೆ ವಯ್ಯ ಬ್ಯಾಡ ಮೊದಲಿಗೆ ನೆನೆದೇನು ಗಣಪ ಹುದಲಿಗೆ ವಯ್ಯ ಬ್ಯಾಡ ಕದರದಿಂದ ಕಲತೇವಲ್ಲ ಕದರದಿಂದ ಕಲತೇವಲ್ಲ ಕರುಣೆ ತೋರಿ ಪಾರ ಮಾಡೋ ಮೊದಲಿಗೆ ನೆನೆದೇನು ಗಣಪ ಕುದಲಿಗೆ ವಯ್ಯ ಬ್ಯಾಡ ಕುದಲಿಗೆ ವಯ್ಯ ಬ್ಯಾಡ ಕುದಲಿಗೆ ವಯ್ಯ ಬ್ಯಾಡ ಸರ್ ವಂಡರ್ಫುಲ್ ಸರ್ ಅದ್ಭುತವಾದಂಥ ಒಂದು ಜನಪದ ಗೀತೆಯನ್ನು ನಮಗೆ ಕೇಳಿಸಿದ್ರಿ ಹಾಗೆ ವಿಜ್ಞಾನ ನಿವಾರಕನಿಗೆ ನಮಿಸ್ತಾ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನಾವೀಗ ಆರಂಭಿಸೋಣ ಸರ್ ಮೊದಲಿಗೆ ಸರ್ ಇದನ್ನು ಹೇಗೆ ಕರಗತವನ್ನು ಮಾಡಿಕೊಂಡ್ರಿ ಚಿಕ್ಕಂದಿನಿಂದನೇ ಬಂದಿರೋದು ರಕ್ತಗತವಾಗಿ ಬಂದಿದೆ ಅನ್ನುವಂಥದ್ದನ್ನು ನಾವು ಕೇಳಿದ್ದೀವಿ ಅದು ಹೇಗೆ ಸರ್ ಇದು ಅದು ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಅಂದರೆ ಇದು ಜನಪದ ತವರೂರು ನಾವು ಬಿಜಾಪುರ ಅಂತೇಳಿ ಹೆಸರು ತೆಗೆದ್ರೆ ನಾವು ಅಲ್ಲಿ ಶರಣರನ್ನು ನೆನಿಬೇಕಾಗ್ತದೆ ಅದಕ್ಕೆ ಜನಪದದಲ್ಲಿ ಒಂದು ಮಾತು ಹೇಳ್ತಾರೆ ಶರಣರ ನೆನೆದಾರ ಸರಗೀಯ ಇಟ್ಟಂಗೆ ಶರಣರ ನೆನೆದಾರ ಸರಗೀಯ ಇಟ್ಟಂಗ ಅರುಳು ಮಲ್ಲಿಗೆ ಹೂವು ಮುಡದಂಗೆ ಅರುಳು ಮಲ್ಲಿಗೆ ಹೂವು ಮುಡದಂಗ ಎಲೆ ಮಗಳೆ ಶರಣರ ನೆನೆಯೇ ಎಲೆ ಮನವೆ ಅಂತೇಳಿ ಹೇಳ್ತಾರೆ ನಾವು ತ್ರಿಪದಿಯಲ್ಲಿ ಹೇಳ್ತಕ್ಕಂಥ ಒಂದು ಮಾತು ಇದು ಬಿಜಾಪುರ ತವರೂರು ಈ ಸಾಹಿತ್ಯಿಕವಾಗಿದ್ದು ಮತ್ತು ಅದರಲ್ಲಿ ವಿಶೇಷವಾದಂಥ ಜನಪದ ತವರೂರು ಇದು ಮೂಲತಃ ಬಂದಿದ್ದು ಆನುವಂಶಿಕ ನನ್ನ ತಂದೆಯವರು ಚಂದ್ರಾಮ್ ಶ್ರೀಯುತ ಚಂದ್ರಾಮ್ ಹೊನಕಟ್ಟಿ ಯಶವಂತ್ ಹೊನಕಟ್ಟಿ ಇವರು ಮೂಲತಃ ಪ್ರೈಮರಿ ಸ್ಕೂಲ್ ಟೀಚರ್ ಟೀಚರ್ ಇದ್ದರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಬಯಲಾಟದಲ್ಲಿ ಶ್ರೀಕೃಷ್ಣ ಪಾರಿಜಾತ ಒಂದು ಆ ಶ್ರೀಕೃಷ್ಣ ಪಾರಿಜಾತ ಇವರು ಕರಗತ ಮಾಡಿಕೊಂಡಿದ್ರು ಶ್ರೀಕೃಷ್ಣ ಪಾರಿಜಾತ ಮಾಡೋದರಿಂದ ಸೊ ಅದರಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಅದು ಓನ್ಲಿ ಬರೀ ಶ್ರೀಕೃಷ್ಣ ಪಾರಿಜಾತ ಅಲ್ಲ ಪಾರಿಜಾತದೊಂದಿಗೆ ಭಜನ ತತ್ವ ಪದಗಳು ಹಂತಿ ಪದಗಳು ಚೌಡಿಕೆ ಪದಗಳು ಗೀಗಿ ಪದಗಳು ಡಪ್ಪಿನ ಪದಗಳು ಲಾವಣಿ ಪದಗಳು ಸೊ ಇವೆಲ್ಲ ಪದಗಳ ಕರಗತಿಸಿಕೊಂಡು ಈ ದೀಪಾವಳಿ ಹಬ್ಬಗಳಲ್ಲಿ ಬರೆಯಿರ್ತಕ್ಕಂಥ ಬೆಳಗು ಪದಗಳು ಸಣ್ಣ ಪುಟ್ಟ ಈ ಜನಪದದಲ್ಲಿ ಬರ್ತಕ್ಕಂಥ ಎಲ್ಲ ಪದಗಳು ಅವರು ರೂಢಿಸ್ಕೊಂಡ್ರು ಸೊ ಅವರಿಂದ ಪ್ರಭಾವಿತನಾಗಿ ನಾನು ಅದನ್ನು ಹಾಗೇ ಮೈಗೂಡಿಸ್ಕೊಂಡು ಬಂದು ಅವರು ಹಾಡ್ತಕ್ಕಂಥ ಭಜನೆ ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಚಿಕ್ಕವರಿದ್ದೆವು ಚಿಕ್ಕವರಿದ್ದರೂ ಕೂಡ ಭಜನೆ ಮತ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೆವು ಎಷ್ಟು ಒಂದು 5-6-7 ವರ್ಷದವರು ಇದ್ದಾಕ್ರಾಗ ಅವರೇ ನಮಗೆ ಮೊದಲ ಗುರು ತಂದೆನೇ ನಮಗೆ ಮೊದಲ ಗುರು ಮತ್ತು ಅದು ರಕ್ತಗತವಾದ ಬಂದಂಥದ್ದು ಅದು ಆ ನಾದಸ್ವರ ಏನಾದ ಗೀಳು ಹತ್ಕೊಂಡ್ಬಿಟ್ಟಿದೆ ಸೊ ಆ ರೀತಿಯಿಂದ ನಾವು ಅದು ಬೆಳೆಸ್ಕೋತ ಬಂದಿದ್ದೆ ಬೆಳೆಸ್ಕೋತ ಬಂದಿದ್ದರಿಂದ ಅದೇ ರೀತಿಯಾಗಿ ನಮ್ಮ ತಾಯಿ ಸತ್ಯಭಾಮ ಇವರಿಬ್ಬರು ಹೆಂಗಂದ್ರೆ ಅಲ್ಲಿ ಶ್ರೀಕೃಷ್ಣ ಪಾರಿಜಾತದಾಗ ನಮ್ಮ ತಂದೆಯವರು ಕೃಷ್ಣ ಪಾಠ ಮಾಡ್ತಿದ್ರು ಅದು ನೋಡಿ ಯುಗ ಯುಗ ಹೆಂಗಿದೆ ಅಲ್ಲಿ ಸತ್ಯಭಾಮ ಮತ್ತು ರುಕ್ಮಿಣಿ ಇಬ್ಬರು ಹೆಂಡರು ಶ್ರೀಕೃಷ್ಣನಿಗೆ ಸೊ ನಮ್ಮ ತಾಯಿ ಹೆಸರು ಮೂಲತಃ ಲಗ್ನಾಗುತ್ತ ಮುಂಚೆ ಏನಿತ್ತು ಅಂದ್ರೆ ಸತ್ಯಭಾಮ ಅಂತ ಹೆಸರಿತ್ತು ಸೊ ಇವರು ಕೃಷ್ಣ ಪಾಠ ಮಾಡೋದ್ರಿಂದ ಅವರಿಬ್ಬರು ಕೃಷ್ಣ ಸತ್ಯಭಾಮನೇ ಇದ್ರು ನಮ್ಗೆ ಅದು ನಾವು ಬೆಳೆದ ಬಂದ ಹಾದಿ ಅವರು ಹಳ್ಳಿಯಲ್ಲಿ ಇದ್ರು ಕೂಡ ನಮ್ಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಶಿಕ್ಷಣಕ್ಕಿಂತ ಸಂಸ್ಕಾರ ಭಾಳ ಚೆನ್ನಾಗಿ ಕೊಟ್ಟರು
ಮನುಷ್ಯ ಬರೇ ಶಿಕ್ಷಣದಿಂದ ಅಭಿವೃದ್ಧಿ ಅಲ್ಲ, ಶಿಕ್ಷಣ ಜೊತೆಗೆ ಬರೇ ಸಂಸ್ಕಾರ ಒಂದಿದ್ರೆ ಅದು ಭದ್ರವಾದಂತ ಒಂದು ಬಿಲ್ಡಿಂಗ್ ಆಗ್ತದೆ, ಬುನಾದಿ ಆಗ್ತದೆ, ವ್ಯಕ್ತಿತ್ವ ವಿಕಸನಕ್ಕೆ ಹಾದಿ ಆಗ್ತದೆ ಅಂತ. ಅದಕ್ಕೆ ನಾನೇ ಉದಾಹರಣೆ. ಹೌದು ಅಲ್ಲ, ತಂದೆಯೇ ಮೊದಲ ಗುರು, ತಂದೆಯಿಂದ ಬಳುವಳಿಯಾಗಿ ಜಾನಪದ ಕಲೆಯನ್ನು ಅಳವಡಿಸ್ಕೊಂಡ್ರಿ. ಆದ್ರೆ ಚಿಕ್ಕಂದ್ರಲ್ಲಿ ಬಹಳಷ್ಟು ಮಕ್ಕಳಿಗೆ ಕೇಳ್ದಾಗ, ಗಂಡ್ ಮಕ್ಳಿಗೆ ಏನಾಗ್ಬೇಕು, ಏ ನಾ ಪೊಲೀಸ್ ಆಗ್ಬೇಕು, ಕಳ್ಳರ ಹಿಡಿದ್ ಹಾಕ್ಬೇಕು ಅಂತಿರ್ತಾರೆ. ಆತರ ನಿಮ್ಗೂ ಏನಾದ್ರು ಇಲ್ಲ? ಆತರ ಖಂಡಿತವಾಗಿರ್ಲಿಲ್ಲ. ನಮ್ಮದು ಸೌಜನ್ಯ ಮತ್ತು ಸಂಸ್ಕೃತಿ ಮತ್ತು ಕಲಾವಂತರ ಕುಟುಂಬ ಆಗಿದ್ದು ಪೊಲೀಸ್ಗೆ ನಮ್ಗೆ ಭಾಳ ದೂರ ಇತ್ತು, ಭಾಳ ದೂರ ಭಾಳ ದೂರ ಇದ್ದಿದ್ದರಿಂದ ಅದು ಆ ಥರ ಏನು ಕನಸೇ ಕಂಡಿರಲಿಲ್ಲ. ಆ ಥರ ಏನು ಪೊಲೀಸ್ ಆಗ್ಬೇಕಂತೇಳಿ ಏನು, ಒಬ್ಬ ಮೂಲತಃ ನಂದೇನು ಒಬ್ಬ ಶಿಕ್ಷಕ ಆಗ್ಬೇಕಂತಕ್ಕಂಥದ್ದು, ಶಿಕ್ಷಕ ಯೂಸಲಿ ಶಿಕ್ಷಕ ಆಗ್ಬೇಕಂತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಬಂದವರು. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಓದಿದ್ರಿಂದ, ಇದು ಮಾಡೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ ಬರೋದ್ರಿಂದ ಪಾಸ್ ಆಗಿ ಅವ್ರ ವೃತ್ತಿಗೆ ಸೇರಿದ್ದಾಗಿ. ಸೊ ಓದಿನಲ್ಲಿ ಆಸಕ್ತಿ ಇತ್ತು? ಹೌದು, ಓದ್ತಾ ಇದ್ದಾರೆ. ನಾನು ಓದುವಾಗ ಸುಮಾರು 8ನೇ ಕ್ಲಾಸ್ದಲ್ಲಿ ಒಂದು ನಾಟಕ ಬರೆದಿದ್ದೇನೆ, ಪ್ರೇಮಕ್ಕೆ ಬೆಲೆ ಇಲ್ಲ ಅಂತ ಹೇಳುವಂಥ ಅದು ಅದು ಟೋಟಲಿ ನಾಟಕ ಬರೆದಿದ್ದೆ. ನಾಟಕ ಬರೆದು ನಮ್ಮ ಗುರುಗಳು ಕೊಟ್ಟಿದ್ರು, ಅಂಗಡಿ ಸರ್ ಅಂತಿದ್ರು, ಅಂಗಡಿ ಕೊಣ್ಣೂರ್ ಸರು, ಅವ್ರನ್ನೆಲ್ಲ ನೆನಿಬೇಕಾಗ್ತದೆ. ಗುರುವಿನ ಋಣ ತೀರಿಸ್ಬೇಕಾದ್ರೆ ಗುರುವನ್ನು ನೆನಬೇಕು. ಅದಕ್ಕೆ ಹೇಳ್ತಾರೆ ಏನು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುಗಳನ್ನು ನೆನಿಬೇಕಾಗ್ತದೆ. ಗುರುವನ್ನು ನೆನ್ಕೋತಿದ್ರೆ ಅದೇ ಗುರಿ ತೋರಿಸೋನೆ ಗುರು. ಅವರನ್ನು ನೆನೆಸ್ಕೊಂಡು ಅವ್ರಿಗೆ ಕೊಟ್ಟಿದ್ದೆ. ಅಂಗಡಿ ಅಂತ ಹೇಳಿದ್ರು, ಕೊಣ್ಣೂರು ಅಂತಿದ್ರು, ಮಾಳಿ ಅಂತಿದ್ರು, ನಮ್ಮ ಗುರುಗಳಿರು. ಅದ್ರಾಗ ವಿಶೇಷವಾಗಿ ನಮ್ಗೆ ಸೈನ್ಸ್ ಟೀಚ್ ಮಾಡ್ತಕ್ಕಂಥವ್ರು ಪುರೋಹಿತ್ ಅಂತ ಹೇಳಿದ್ರು, ಪುರೋಹಿತ್ ಸರ್. ಸೊ ಇವರೆಲ್ಲ ನಾವು ಅವ್ರದಿಂದ ಫೌಂಡೇಶನ್ ಬಿದ್ದವ್ರು ನಾವೆಲ್ಲ. ಅವರು ಇಟ್ಟಂಥ ಸಿಮೆಂಟ್, ಅವ್ರು ಇಟ್ಟಂಥ ಇಟ್ಟಿಗೆ ಮೇಲೆ ನಾವು ಬಿಲ್ಡಿಂಗ್ ಕಟ್ಟದವ್ರು. ಅಲ್ಲ, 8ನೇ ಕ್ಲಾಸ್ಗೆ ಪ್ರೇಮಕ್ಕೆ ಬೆಲೆ ಇಲ್ಲ ಅಂತ ಬರ್ದಿರಿ, ಏನ್ ಸ್ವಾನುಭವನ ಏನು? ಈಗ ಕವಿ ಮನಸ್ಸು ಹಿಂಗೇ ಇರ್ತದೆ ಅಂತ ಹೇಳಿ ಹೇಳಿ ಏನ್ ಫೀಲಿಂಗ್ಸ್ ಬರ್ತದೆ ಅದು ಬರೀದಿರ್ತಾನೆ. ಅದು ಯಾಕೆ ಆ ಫೀಲಿಂಗ್ ಬಂತು ಅಂತ, ಪ್ರೇಮಕ್ಕೆ ಯಾಕೆ ಬೆಲೆ ಇಲ್ಲ ಅನ್ನಿಸ್ತು ಅಂತ. ಅಲ್ಲ, ಆ ಸ್ಟೋರಿ ಹಂಗಿತ್ತು. ಅಲ್ಲಿ ಏನು ಅಸ್ಪೃಶ್ಯತೆ ಅನ್ನೋದಿತ್ತು. ಅಸ್ಪೃಶ್ಯತೆ ಅಂತಕ್ಕಂಥದ್ದು ಒಂದು ಹುಡುಗ ಮೇಲ್ಜಾತಿಯ ಒಂದು ಹುಡುಗಿಗೆ ಪ್ರೀತಿ ಮಾಡಿರ್ತಾನೆ. ಸೊ ಕೊನೆಯದಾಗಿ ಏನಾಗ್ತದೆ ಅಟ್ ದ ಎಂಡ್ ಆಫ್ ದಿ ಸ್ಟೋರಿ, ಅಲ್ಲಿ ಅವರು ಇಬ್ಬರು ಒಂದಾಗಲ್ಲ. ಸೊ ಯಾಕಂದರೆ ಈ ಜಾತಿ ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ, ಬಂದ ನಂತರ ದೂರ ಆಗ್ಬಿಡ್ತಾರೆ. ಸೊ ಇಷ್ಟೆಲ್ಲ ನಾವು ಗುಡ್ಡದಟ್ಟು ಪ್ರೀತಿ ಮಾಡೋದು ಕೂಡ ನಮ್ಮ ಪ್ರೀತಿಗೆ ಸಕ್ಸಸ್ ಆಗಲಿಲ್ಲ ಅನ್ನೋ ಆ ಒಂದು ಕ್ಲೈಮ್ಯಾಕ್ಸ್ ಇರೋದ್ರಿಂದ ಅದಕ್ಕೆ ಪ್ರೇಮಕ್ಕೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಇದು ಹೆಸರು ಇಟ್ಟಿದ್ದಾಗಿದೆ, ನಮ್ಮ ಗುರುಗಳು ಇಟ್ಟಿದ್ರು. ಅದು ನೀವೇ ನಿರ್ದೇಶನ ಮಾಡಿದ್ರೆ? ನಿರ್ದೇಶನ ನಾಟಕ ಏನು ಪ್ರದರ್ಶನ ಆಗಿಲ್ಲ, ಜಸ್ಟ್ ಬುಕ್ ನಲ್ಲಿ ಬರೆದಿಟ್ಟಿದ್ದೆ. ಮುಂದಿನ ಹಂತದಲ್ಲಿ ಯಾವತ್ತಾದ್ರೂ ಪ್ರದರ್ಶನ ಕಾಣ್ತಾ? ಇಲ್ಲ ಇಲ್ಲ ಇಲ್ಲ, ಅಷ್ಟಕ್ಕೆ ಬಿಟ್ಬಿಟ್ಟೆ ನಾವು. ಅದು ಮುಂದೆ ತರಗತಿಗಳಲ್ಲಿ ಈಗ 9th 10th ಅಂತರೂ ಎಕ್ಸಾಮ್ ಇರ್ತಾವ ಅಂತೇಳಿ ಅಲ್ಲಿ ಏನೂ ಮಾಡಲಿಲ್ಲ. ಸೊ ಹಾಗೆ ಬೆಳಕೊಂದು ಎಜುಕೇಶನ್ದಲ್ಲಿ ಮುಂದುವರೆದಿದೆ. ಒಂದು ತತ್ವ ಪದವನ್ನು ಹಾಡಿ ಸರ್ ನೀವು. ಆಯ್ತಮ್ಮ, ಈ ತತ್ವ ಪದದಲ್ಲಿ ಏನಿದೆ ಅಂದರೆ ಸೃಷ್ಟಿಕರ್ತ ಭಗವಂತ ಬ್ರಹ್ಮ, ಲಾಸ್ಟಿಗೆ ಕೊನೆಯಲ್ಲಿ ಬ್ರಹ್ಮನ ಸಾವು ಹೆಂಗೆ ಆಗ್ತದೆ ಅಂದರೆ ತನ್ನ ರುಂಡ ತಾನೇ ಕಡ್ಕೊಂಡು ಸಾವಾಗ್ತದೆ. ಸೊ ಇದು ಹೇಗಂತಂದರೆ ಅವರವರು ಮಾಡಿದ್ದ ಕರ್ಮಗಳು, ಪ್ರಾರಬ್ಧ ಕರ್ಮಗಳು ಬಿಡುವಂಗಿಲ್ಲ ಅಂತಕ್ಕಂಥದ್ದು. ಸೊ ಯಾರ್ಯಾರು ಏನೇನೋ ಕಾರ್ಯಗಳು ಮಾಡಿದ್ರು ಅವ್ರ ಕರ್ಮಾದಿಗಳು ಬಿಡಲಿಲ್ಲ. ಪಾಂಡವರು, ಕೌರವರು, ಅಯೋಧ್ಯದ ಅರಸ ಹರಿಶ್ಚಂದ್ರಗೆ ಬಿಡಲಿಲ್ಲ, ಜನಕರಾಜನ ಮಗಳು ಸೀತಾಗೂ ಬಿಡಲಿಲ್ಲ. ಸೊ ಬ್ರಹ್ಮಗೂ ಕೂಡ, ಸೃಷ್ಟಿಕರ್ತನಾದಂಥ ಬ್ರಹ್ಮ ಕೂಡ ತಾನು ಸ್ವತಃ ಸೃಷ್ಟಿ ಮಾಡಿದ್ರು ಕೂಡ ಅವನಿಗೆ ಕರ್ಮಾದಿಗಳು ಬಿಡಲಿಲ್ಲ. ಲಾಸ್ಟಿಗೆ ತನ್ನ ರೌಂಡ್ ತಾನೇ ಕಡ್ಕೊಂಡು ಸಾಯ್ತಾನ ಅಂತ. ಇಷ್ಟೆಲ್ಲ ಮಂದಿದ್ದು ಹಿಂಗಾದ್ರೆ ನಮ್ದು ನಿಮ್ಮದು ಏನು? ಅದು ಅದು ಇದರಲ್ಲಿ ತತ್ವ ಪದ. ಸೊ ಈ ಹಾಡಿನ ಬಗ್ಗೆ ಹಾಡಾದ ಬಳಿಕ ನಾ ಹೇಳ್ತೀನಿ ಏನು ಏನಿದ್ರೆ ಹಾಡ ತಾತ್ಪರ್ಯ. ಎಷ್ಟು ಪರಿಯ ಬರದಾನು ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ, ಎಷ್ಟು ಪರಿಯ ಬರದಾನು ಬ್ರಹ್ಮ ಬಿಟ್ಟಿಲ್ಯಾರಿಗೆ ಕರ್ಮ. ಸತ್ಯ ನುಡಿಯವದು ಪಾಂಡವರ ನಿಯಮ, ಪಗಡೆ ಆಡಿ ರಾಜಸೋತಾನ ಧರ್ಮ. ಬಲಿಷ್ಠರಿದ್ದಾರೋ ಅರ್ಜುನ ಭೀಮ, ಬಲಿಷ್ಠರಿದ್ದಾರೋ ಅರ್ಜುನ ಭೀಮ, ಪಾಂಡವ್ರಿಗೆ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೇಳತಾಳ ಇದರ ನಿಯಮ.
ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಸಬದಾಗ ಸೀರಿ ಕಳಿಸ್ಯದ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ ಯಾರಿಗೆ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಬಿಟ್ಟಿಲ್ ಯಾರಿಗೆ ಕರ್ಮ, ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟ ನವಮ್ಮ, ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟ ನವಮ್ಮ, ಅಗಲಿಸಿ ಬಿಟ್ಟಿತೋ ಅಣ್ಣ ತಮರನ, ಅಗಲಿಸಿ ಬಿಟ್ಟಿತೋ ಅಣ್ಣ ತಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಬಿಟ್ಟಿಲ್ ಯಾರಿಗೆ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ ಯಾರಿಗೆ ಕರ್ಮ, ಜನಕ ರಾಜನ ಮಗಳು ಸೀತಮ್ಮ, ರಾವಣ ಕದ್ದ ವೈದಾನವಮ್ಮ, ಏನು ಮಾಡಿದನೋ ಪುಂಡರಾಮ, ಏನು ಮಾಡಿದನೋ ಪುಂಡರಾಮ, ಸೀತಾಗ ಬಿಡಲಿಲ್ಲ ಪೂರ್ವದ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ ಯಾರಿಗೆ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ ಯಾರಿಗೆ ಕರ್ಮ, ಅಯೋಧ್ಯದ ರಸ ಹರಿಶ್ಚಂದ್ರನ ಮಹೆಂಡರು ಮಕ್ಕಳು ಮಾರಿಕೊಂಡನ, ಕೀಳನ ಆಳಾಗಿ ದುಡದ ನಮ್ಮ, ಕೀಳನ ಆಳಾಗಿ ದುಡದ ನಮ್ಮ, ಸುಡುಗಡ ಕೈಲಿಕ್ಕ ಹಚ್ಚದ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ ಯಾರಿಗೆ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ ಯಾರಿಗೆ ಕರ್ಮ, ಸೃಷ್ಟಿಕರ್ತನು ಬ್ರಹ್ಮ ನಮ್ಮ, ಬ್ರಹ್ಮದ ಗರ್ವ ಬಂದಿತ್ತವಮ್ಮ, ಸೃಷ್ಟಿಕರ್ತನು ಬ್ರಹ್ಮ ನಮ್ಮ, ಬ್ರಹ್ಮದ ಗರ್ವ ಬಂದಿತ್ತವಮ್ಮ, ತನ್ನ ರುಂಡತ ಕಡ್ಕೊಂಡವಮ್ಮ, ತನ್ನ ರುಂಡತ ಕಡ್ಕೊಂಡವಮ್ಮ, ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಅಂಥವ್ರ ಪಾಡ ಹೀಗಾಯಿತಮ್ಮ, ನಾವು ನೀವು ಮಾಡಲಿಲ್ಲ ಯಾವ ನಿಯಮ, ಅಂಥವ್ರ ಪಾಡ ಹೀಗಾಯಿತಮ್ಮ, ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ, ನಮ್ಮಂಥವ್ರ ಪಾಡೆ ನಮ್ಮ, ನಮ್ಮಂಥವರ ಗತಿಯೇ ನಮ್ಮ, ನಮಗೆ ಹಂಗ ಬಿಡತ್ತದ ಪೂರ್ವದ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಎಷ್ಟು ಪರಿಯ ವರದಾನೋ ಬ್ರಹ್ಮ, ಆ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಆ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಬಿಟ್ಟಿಲ್ಲ ಯಾರಿಗೆ ಕರ್ಮ. ಅದ್ಭುತ ಸರ್, ಯಾರಿಗೂ ಕೂಡ ಕರ್ಮ ಬಿಟ್ಟಿಲ್ಲ ಅನ್ನೋದಕ್ಕೆ. ಹೌದು, ಈ ತತ್ವ ಪದಗಳು ಮತ್ತು ಈ ಜನಪದನೇ ಹೆಂಗೆ ರೀ ಸರ್, ಅದು ಸೀಮಿತವಾದಂಥ ಟೈಮು ಅದಕ್ಕಿಲ್ಲ. ಹೌದು, ಹೇಳ್ಕೊತ ಕೂತ್ರೆ ಅದು ವರ್ಷಾನುಗಟ್ಲೇನು ಹೇಳ್ಬೋದು, ಅದಕ್ಕೆ ಟೈಮಿಂಗ್ ಇದು ಲಿಮಿಟೇಷನ್ ಇಲ್ಲ. ಆಮೇಲೆ ಎಲ್ಲಾ ಕಾಲಕ್ಕೂ ಪ್ರಸ್ತುತ. ಹೌದು, ಅದು ಎವರ್ ಗ್ರೀನ್, ಯಾವ ಯಾವ ಶತಮಾನಗಳು ಕಳೆದ್ರು ಕೂಡ ಜನಪದ ಅದು ಎವರ್ ಗ್ರೀನ್, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಈ ನೋಡಿ, ಕೃಷಿ ಕುಟುಂಬದಾಗ ತಾಯಿ ಇರ್ತಾಳೆ, ಎಲ್ಲಿಂದ ಹುಟ್ಟಿದ ಜನಪದ ಅಂತಕ್ಕಂಥದ್ದು, ಮೂಲತಃ ಸ್ತ್ರೀಯಿಂದ ಹುಟ್ಟಿದ್ದ ಜನಪದ, ಸ್ತ್ರೀಯರಿಂದ ಹುಟ್ಟತಕ್ಕಂಥದ್ದು, ಅದು ಒಬ್ಬರಿಂದ ಒಬ್ಬರಿಗೆ ಬಂದಂತೆ ಜನಪದ. ಮೂಲತಃ ಸ್ತ್ರೀ ಯಾವ ರೀತಿ ಅಂದ್ರೆ, ಕೃಷಿ ಕುಟುಂಬ ಇರ್ತದೆ, ಅಲ್ಲಿ ಸಣ್ಣ ಮಗು ಮಕ್ಕಳನ್ನು ಜೋಪಾನ ಮಾಡಬೇಕು, ಹೊಲದಲ್ಲಿ ಕೆಲಸನೂ ಮಾಡಬೇಕು. ಸೊ ಅವರಿಗೆ ರಮಿಸಿ ಹೋಗ್ಬೇಕಾದ್ರೆ ಆ ಮಕ್ಕಳ ಮೈಂಡ್ ಡೈವರ್ಟ್ ಮಾಡ್ಬೇಕಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಶಬ್ದಕೋಶಗಳು ಯಾವ ರೀತಿ ರೆಡಿ ಆಗಿರ್ತವೆ, ಮಗುವನ್ನು ರಮಿಸ್ಬೇಕಾದ್ರೆ ಆ ತಾಯಿ ಇಲ್ಲಪ್ಪ ನಾ ನಿಮ್ಮ ಅನ್ಕೋಕಂದ ನಾನು ಹೋಗಿ ಬರ್ತೀನಿ, ಮಾರುಕಟ್ಟೆಗೆ ಹೋಗಿ ಬರ್ತೀನಿ, ನಿನಗೆ ಚಾಕ್ಲೇಟ್ ತರ್ತೀನಿ ಅಂತೇಳಿ ಈಗಿನ ರೂಪದಾಗ ಹೇಳ್ತಾರೆ. ಹಿಂದಕ್ಕೆ ಹಾಲು ಮಾರಿ ಬರ್ತೀನಿ, ಹಾಲು ಗಡಗ ತರ್ತೀನಿ ಅಂತಕ್ಕಂಥದ್ದು. ಅಳಬ್ಯಾಡ ನನ ಕಂದ, ನಾ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗೆ ಹಾಲು ಗಡಗ ತರ್ತೀನಿ,
ಅಳವ್ಯಾಡ ನನ ಕಂದ ನಾ ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗ ಹಸಿರು ಅಂಗಿ ತರ್ತೀನಿ. ಅಳವ್ಯಾಡ ನನ ಕಂದ ನಾ ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆಜ್ಜಿ ಉಡದರ ತರ್ತೀನಿ. ಅಳವ್ಯಾಡ ನನ ಕಂದ ನಾ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ನೀನು ಒಪ್ಪುವ ಅಂಗಿ ತರ್ತೀನಿ. ಅಳುಬ್ಯಾಡ ನನ ಕಂದ ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ ಅಂತ ಶಬ್ದ ಹಾಡ. ಅದು ಸಾಹಿತ್ಯ ಈಗ ಬರೀರಿ ಅಂದ್ರೆ ಇಷ್ಟು ಬರಿಬಹುದು, ಓದ್ಬಹುದು ಎಲ್ಲರೂ. ಹೃದಯಕ್ಕೆ ಮುಟ್ಟುವುದು ಯಾವುದಪ್ಪ ಅಂದ್ರೆ ಸಾಹಿತ್ಯ, ಜನಪದ ಸಾಹಿತ್ಯ, ಜನಪದ. ಯಾಕಂದ್ರೆ ಅದು ಅದರಲ್ಲಿ ಏನು ಇದು ಇಲ್ಲ ನೋಡ್ರಿ, ಹೃದಯದಿಂದ ಬಂದಿದ್ದು ಅದು ಹೃದಯಕ್ಕೆ ಹತ್ತಬೇಕು. ಅದಕ್ಕೆ ಅದು ಸತ್ಯ ಅನ್ನೋದು ಜನಪದದಲ್ಲಿದೆ ಅಂತ. ಜನಪದದಲ್ಲಿ ಇದು ಅಷ್ಟೇ ಅಲ್ಲ, ಮಕ್ಕಳನ್ನು ರಮಿಸಬೇಕಾದ್ರೆ ತ್ರಿಪದಿಗಳದು ಬಹಳ ಮಹತ್ವ ಇದೆ ನಮ್ಮ ಜನಪದ ಸಾಹಿತ್ಯದಲ್ಲಿ. ತ್ರಿಪದಿಗಳು ಅಂದ್ರೆ ಅದರದೇ ಆದಂತ ಮೇರು ಪರ್ವತವಾಗಿ ಬೆಳೆದಿದೆ. ಈ ಮಗುಂದೆ ತೋರಿ, ಆಡಿಬಾ ನನ ಕಂದ ಅಂಗಾಲ ತೊಳೆದೇನೆ, ತೆಂಗಿನಕಾಯಿ ತಿಳಿನೀರು ತುಕ್ಕೊಂಡು ಬಂಗಾರದ ಮಾರಿ ತೊಳೆದೇನೆ. ಎಲ್ಲೆಲ್ಲಿ ಎಲ್ಲೆಲ್ಲಿ ಬಳಸಿರ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಈ ಮಹಾಭಾರತ ಮತ್ತು ರಾಮಾಯಣಗಳು, ನಾವೆಲ್ಲ ಈಗ ಶಬ್ದಕೋಶಗಳು ಟಿವಿ ಮತ್ತು ಮಾಧ್ಯಮಗಳು ಬಂದಿದ್ದಾವೆ, ಸಿ ಡಿ ಅದ ಎಲ್ಲ ನೋಡ್ತೇವೆ. ಹಿಂದಿನ ಕಾಲದಾಗ ಈ ಜನಪದ ಸಾಹಿತ್ಯದಲ್ಲಿ ಜನಪದ ಜಾಣ ಜಾಣಿಯರೇ ಅಂತ ಹೇಳ್ಬೇಕು ಅವ್ರಿಗೆ, ಒಂದೇ ವಾಕ್ಯದಲ್ಲಿ ಹೇಳ್ತಿರೋರು. ಹೆಂಗಂದ್ರೆ, ದಶರಥನ ಕಂದ, ರಾವಣನ ಕೊಂದ, ಸೀತಾನ ತಂದ, ಒಂದೇ ವಾಕ್ಯದಲ್ಲಿ ರಾಮಾಯಣ ಕವರ. ಎಷ್ಟು ಅದ್ಭುತವಾದಂತೆ. ಜನಕರಾಜನ ಮಗಳು ಬನಕ ತೊಟ್ಟಿಲ ಕಟ್ಟಿ, ಜನಕರಾಜನ ಮಗಳು ಬನಕ ತೊಟ್ಟಿಲ ಕಟ್ಟಿ, ಲವಕುಶ ಎಂದು ಹೆಸರಿಟ್ಟು, ಲವಕುಶ ಎಂದು ಹೆಸರಿಟ್ಟು, ಜಾನಕಿ ನಗುದ ಕಳೆದಾಳ ವನವಾಸ ಅಂತ. ಸೊ ಇವೆಲ್ಲ ಹಾಡ ಹಾಡ್ಕೋತು ಮಕ್ಕಳನ್ನು ಮಲಗಿಸ್ತಿದ್ರು. ಸೊ ಅಂತ ಸಂದರ್ಭ, ಕಿರಿಕಿರಿ ಕಂದವಾಗ ಬೆರಕಿಗೆ ನೀರಿಲ್ಲ, ಸರಕಾರದಗಸಿ ತೆಗೆದಿಲ್ಲ, ಸರಕಾರದಗಸಿ ತೆಗೆದಿಲ್ಲ, ನನ್ನ ಮಗಳ ಧ್ವನಿ ಮಾಡಿ ಸರಕಾರದಗಸಿ ತರಿಸಾಳ. ಈಕಿ ಮಗು ಅಳುವುದರಿಂದ ಹಿಂದಕ್ಕೆಲ್ಲ ಹಿಂದಿನ ಹಳ್ಳಿಗಳದಾಗ ಅಗಸಿ ಬಾಗಿಲುಗಳು ಇರ್ತಿದ್ವು. ಆ ಅಗಸಿ ಬಾಗಿಲ ಈಕಿ ಧ್ವನಿ ಮಾಡಿದ್ರೆ, ಈಕಿ ಧ್ವನಿ ಮಾಡಿದ್ರೆ ಅಗಸಿ ಬಾಗಿಲುಗಳು ತರಿತಿತ್ತು. ತಾಯಿ ಎಷ್ಟು ಶೂರತನ ಮತ್ತು ಶೌರ್ಯಕ್ಕೆ ಹೋಲಿಸ್ತಾಳೆ ತಾಯಿನೇ ನೋಡು. ಇವತ್ತು ಶಿವಾಜಿ ಅದ್ಭುತವಾದ ಒಂದು ಸಾಮ್ರಾಜ್ಯ ಕಟ್ಟಬೇಕಾದ್ರೆ ತಾಯಿನೇ ಕಾರಣ. ಅದಕ್ಕೆ ಜನಪದದಲ್ಲಿ ತಾಯಿ ಬಗ್ಗೆ ಹೇಳಬೇಕಾದ್ರೆ ಒಂದು ಯೂನಿವರ್ಸಿಟಿ ಮಾಡಿ ತಾಯಿ ಬಗ್ಗೆ ಸ್ಟಡಿ ಮಾಡ್ರೆ ಅಂದ್ರೆ ಅಷ್ಟು ಮೆಟೀರಿಯಲ್ ಇದೆ ನಮಗೆ ಜನಪದ ಸಾಹಿತ್ಯ. ಬರೀ ತಾಯಿ ಬಗ್ಗೆ ಯಾವುದು ಬೇಡ ನಮ್ಮ ಜನಪದ ಯೂನಿವರ್ಸಿಟಿ ಇದು ಅವೆಲ್ಲ ಸೈಡ್ಗಿಟ್ಟು ಬರೀ ತಾಯಿದೇ ಒಂದು ಯೂನಿವರ್ಸಿಟಿ ಮಾಡಿದ್ರೆ ತಾಯಿ ಬಗ್ಗೆ ಅಷ್ಟು ಮೆಟೀರಿಯಲ್ ಇದೆ ಅಂತ ನಮಗೆ. ಅದು ಜನಪದ ಸಾಹಿತ್ಯದಲ್ಲಿ ಎತ್ತ ಒತ್ತ ಸಾಕೀಸಲು ಬೆಳ ನನ್ನ ತಾಯವ್ವ, ಅತ್ತ ಇತ್ತ ಹೋಗದಾಂಗ ಚಿತ್ತನನ ಮ್ಯಾಲ, ಹೆತ್ತ ಹೊತ್ತ ಸಾಕೀಸಲು ಬೆಳ ನನ್ನ ತಾಯವ್ವ, ಅತ್ತ ಇತ್ತ ಹೋಗದಾಂಗ ಚಿತ್ತನನ ಮಗ, ಚಿತ್ತನನ ಮ್ಯಾಲ. ಅಂಗಳದಾಗ ಆಡಿ ಬಂದಾಗ ಕುಲು ಕುಲು ನಕ್ಕಾಕಿ, ಬಡತನದೊಳಗ ಹ್ಯಾಂಗೋ ಏನೋ ಮಾಡಿದಾಳು ಜಾಕಿ, ಕೋಟಿ ದೇವರು ಇದ್ದರ ಭೂಮಿಯಲ್ಲಿ ತಾಯಿ ಆಗುದೇನ, ಕೋಟಿ ದೇವರು ಇದ್ದರು ಭೂಮಿಯಲ್ಲಿ ತಾಯಿ ಆಗುದೇನ, ಮಕ್ಕಳ ಜೊತೆಗೆ ಬೆರೆತು ಬೆಳಸಾಕಿ ತಾಯಿ ಅಲ್ಲವೇನ, ಮಕ್ಕಳ ಜೊತೆಗೆ ಬೆರೆತು ಬೆಳಸಾಕಿ ತಾಯಿ ಅಲ್ಲವೇನ, ಹೆತ್ತ ಹೊತ್ತು ಸಾಕೀಸಲು ಬೆಳ ನನ್ನ ತಾಯವ್ವ, ಅತ್ತ ಇತ್ತ ಹೋಗದಾಂಗ ಚಿತ್ತನನ ಮ್ಯಾ. ಎಷ್ಟು ಅದ್ಭುತ ಇದೆ ನೋಡಿ, ಅಲ್ಲ ತಂದೆಯಿಂದ ಜನಪದ ಕಲೆ, ಈಗ ಇಂಥ ಹಾಡು ಕೇಳಿ ತಾಯಿ ಎಷ್ಟು ಖುಷಿ ಪಡ್ತಾರೆ. ಅದ್ಭುತ ರೀ, ಅದು ಅದಕ್ಕೇನು ಎರಡು ಮಾತೇ ಇಲ್ಲ ಅಂತ ನಮ್ಮ ಜನಪದ. ಹೇಗೆ ಸರ್ ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದ್ರೆ ನೀವು ಇದೆಲ್ಲ ಇದು ಮೂಲತಃ ಅದೇ ಹೇಳಿದ್ನಲ್ಲ, ಚಿಕ್ಕವನಾಗಿರಾಗ ನಮ್ಮಲ್ಲಿ ಚಿಕ್ಕವನಾಗಿದ್ದ ನಾ ಇದ್ದು ಈ ರೀತಿಯಾಗಿ ಒಂದು ಪ್ರೊಫೆಷನಲ್ ಆಗಿ ಮಾಡ್ಬೇಕು. ಯಾಕಂದ್ರೆ ನೀವು ಇನ್ಸ್ಪೆಕ್ಟರ್ ವೃತ್ತಿಯ ಆಯ್ಕೆ ಮಾಡ್ಕೊಂಡ್ರು ಕೂಡ ಇದನ್ನು ಜೊತೆ ಜೊತೆಗೆ ಕ್ಯಾರಿಯರ್ ಮಾಡಿದ್ರಿ. ಈಗ ಮಹಲಿಂಗರಂಗ ಒಂದು ಮಾತು ಹೇಳ್ತಾನೆ, ಮುಂದಣ ಹೆಜ್ಜೆ ನೀಡಬೇಕಾದ್ರೆ ಹಿಂದಣ ಹೆಜ್ಜೆ ಮರಿಬಾರದು. ಅದಕ್ಕೆ ನಾ ಎಲ್ಲಿ ಹುಟ್ಟು ಬಂದಿನ, ಹರಳೆಂಟಿ ಬೆನಕನಹಳ್ಳಿ, ಇಂಡಿ ತಾಲೂಕು ಬೆನಕನಹಳ್ಳಿಯಾಗಿ ಹುಟ್ಟಿದ್ರು ಕೂಡ ನಾವು ಮರ್ತಿಲ್ಲ. ಯಾಕಂದ್ರೆ ಅದೇ ನನಗೆ ಯೂನಿವರ್ಸಿಟಿ ಫಸ್ಟಿಗೆ,
ನಾವು ಬೆಳೆದು ಬಂದಿದ್ದೇ ಪರಿಸರ ಏನದಲ್ಲ ಅದು ನನಗೆ ಯೂನಿವರ್ಸಿಟಿ ಫಸ್ಟ್. ಆಮೇಲೆ ಮುಂದೆ ಇವು ತೋರಿಕೆಗೆ ಏನು ಜವಾಬ್ಗೋಸ್ಕರ ಮತ್ತು ಉದರ ಪೋಷಣ ಬಹುಕೃತ ವೇಷ ಅದಕ್ಕಾಗಿ ನಾವು ಮಾಡ್ಕೊಂಡಿದ್ದೀವಲ್ಲ. ಮೊಟ್ಟ ಮೊದಲು ನಾ ಇದ್ದ ಪರಿಸರ ನನಗೆ ಯೂನಿವರ್ಸಿಟಿ. ಅಲ್ಲಿ ನೋಡ್ರಿ ನಾ ಸಣ್ಣ ವಿದ್ಯಾರ್ಥಿಗ ಸಣ್ಣ ಸಣ್ಣ ಆಟಗಳು ಬರ್ತಿದ್ವು. ಆಟದೊಳಗ ನಾವು ಈಗ ಚಿಣಿದಾಂಡ ಅದೇ ಮುಂದೆ ಕನ್ವರ್ಟ್ ಆಗಿ ಕ್ರಿಕೆಟ್ ಆಗಿದೆ. ಚಿಣಿದಾಂಡ ಆಡ್ತಿದ್ದೆ ನಾವು. ಅದರಲ್ಲಿ ಏರೇಪಾವ ಜೇರೆ ಜಿಟ್ಟಿ ಮುರ್ಕನ್ ಮುಟ್ಟಿ ಚಾರೇಗೌಡ ಪಾರೆಪುಚ್ಚಿ ಶೇಮಂಡೋಳ ಜುಲ್ಲ ಅಂದ್ರೆ ಇವು ಆರು ಹಂತಗಳು ಬರ್ತಿದ್ವು. ಆ ಆರು ಹಂತಗಳಲ್ಲಿ ಚಿಣಿ ಮತ್ತು ದಾಂಡ ಹೊಡೆಯುವಾಗ ಆ ಒಂದೊಂದು ಭಂಗಿಗಳದಾವ. ಏರೇಪಾವ ಅಂದ್ರೆ ಒಂದೇದ್ದು ಕಾಲ್ಮೆ ಆಗಿಟ್ಟು ಚಿಣಿ ಹಾರಿಸಿ ಆಮೇಲೆ ಹೊಡೆಯೋದು. ಅದು ಕೌಶಲ್ಯ ಇದೆ ಜನಪದ ಆಟಗಳಲ್ಲಿ, ಅದರಲ್ಲಿ ಸ್ಕಿಲ್ ಇದೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್, ಎಷ್ಟೋ ಈಗಿನ ಮಕ್ಕಳಿಗೆ ಚಿನ್ನದಾಂಡೆ ಗೊತ್ತಿಲ್ಲ ಬಿಡಿ. ಬಟ್ ಕೆಲವೊಂದು ನಮ್ಮ ಜನರೇಷನ್ ಅವ್ರಿಗೂ ಕೂಡ ಇಷ್ಟೆಲ್ಲ ಇದೆ ಅನ್ನುವಂಥದ್ದು ಬಹಳ ಅದ್ಭುತ ಇದೆ ಸರ್, ಬಹಳ ಅದ್ಭುತ ಇದೆ. ಆ ಚಿಣಿ ಹಾರಿಸಿದ ಬಳಕ ಆಮೇಲೆ ಹೊಡೆತಕ್ಕಂಥ ಕೌಶಲ್ಯ. ಓಕೆ, ಸೊ ಅದು ಅದು ಚಿಣಿದಾಂಡ. ಅದು ಸೊ ಅದರಲ್ಲಿ ಚಾರೇಗೌಡ ಅಂದ್ರೆ ಅದರಲ್ಲಿ ಭಂಗಿ ಕೈ ಮ್ಯಾಗಿಟ್ಟು ಆಮೇಲೆ ಹೊಡೆಯೋದು. ಸೇಮಂಡೋಲ ಅಂದ್ರೆ ಇಲ್ಲಿ ಹಣಿ ಮ್ಯಾಲೆ ಇಟ್ಟು ಚಿಣಿನ ಹಣಿ ಮ್ಯಾಲ ಅದು ಕೆಳಗೆ ಬೀಳೋದ್ರ ಹೊಡಿಬೇಕು ಹೊಡಿಬೇಕು ಸೈಮಲ್ಟೈನಿಯಸ್ಲಿ. ಸೊ ಇಂಥ ಆಟಗಳು ನಾವು ಸಣ್ಣವರಿದ್ದಕ್ಕ ಆಡ್ತಿದ್ದೆ ನಾವು ಪ್ರೈಮರಿ ಸ್ಕೂಲ್ದಾಗ. ಅದು ಹತ್ತಂಬಳ್ಳ ಹಲಿಗೆ ಬಡದು ಇಪ್ಪತ್ತಳ್ಳ ತವರಿಗೆ ಬೀಸಿ ನಾಮನ ಹೆಣತಿ ನಿನ್ನ ಬರಲಿಲ್ಲ ಮನ್ನ ಬರಲಿಲ್ಲ ನಾಯಿಗೆ ನುಚ್ಚ ಹಾಕೋರಿಲ್ಲ ಬೆಕ್ಕಿಗೆ ಹಾಲ ಕುಡಿಸೋರಿಲ್ಲ ಜುಯಿ ಜುಟಕ್ ಎಣ್ಣೆ ತಟಕ್ ಅಂದ್ರೆ ಬಂಗಾರ ಅಂತ ಗಂಡನ್ ಕುಡ್ದಿನಿ ಕುಂಡ್ರ ತೇಳೆ ಹೆಣ್ಣು ಹುಡುಗಿಯರ್ ಕುಂದರ್ಸಿದ್ದೆವು ಬಂಗಾರ ಅಂತ ಹೆಣತಿನ ಕುಡ್ದಿನಿ ಅಂತೇಳಿ ಗಂಡ ಹುಡುಗರ್ ಕುಂಡ್ರು. ಸೊ ಇವು ಜನಪದದಲ್ಲಿ ಏನಿದೆ ಅಂದ್ರೆ ಅದರಲ್ಲಿ ಕೌಶಲ್ಯಗಳು ಎಲ್ಲ ಸ್ಕಿಲ್ಗಳಿದೆ. ಜನಪದ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ ಅದರಲ್ಲಿ ಸಾಹಿತ್ಯ ಇದೆ, ಸಂಸ್ಕಾರ ಇದೆ, ವಿಜ್ಞಾನ ಕೂಡ ಇದೆ. ವಿಜ್ಞಾನ ಕೂಡ ಇದೆ. ವಿಜ್ಞಾನದಲ್ಲಿ ಏನು ನಾವು ಇವತ್ತು ತಂತ್ರಜ್ಞಾನ ಕಂಡುಹಿಡಿದ್ರು ಅದು ಎಲ್ಲ ಜನಪದದಲ್ಲಿದೆ. ನೋಡ್ರಿ ಈಗ ನಾವು ಆಯುರ್ವೇದಿಕ ಪ್ರಕಾರ ಹೇಳ್ತೇವೆ. ಆಯುರ್ವೇದಿಕದಲ್ಲಿ ಏನು ಹೇಳ್ತೇವೆ, ಆಯುರ್ವೇದ ತಜ್ಞರು ಸುಶ್ರುತ ವಾಗ್ಭಟ ಗುರುಜಿಯವರು ಎಲ್ಲ ಹೇಳಿದ್ದಾರೆ. ಅವರು ಅವ್ರು ಏನು ಹೇಳ್ತಾರೆ ಅಂದರೆ ಹಿತ್ ಬುಕ್ ಋತ್ ಬುಕ್ ಮಿತ್ ಬುಕ್ ಅಂತ ಹೇಳಿದ್ದಾರೆ ಆಯುರ್ವೇದಕದಲ್ಲಿ. ಇವು ಮೂರು ನಾವು ಪಾಲಿಸಿದ್ರೆ ನಾವು ನಿರೋಗಿ ಆಗಿರ್ಬೇಕು. ಸರ್ವಜ್ಞನೂ ಅದೇ ಹೇಳ್ತಾನೆ, ಏನು ಹಸಿಯದೇ ಉಣ ಬೇಡ, ಹಸಿದು ಮತ್ತಿರ ಬೇಡ, ಬಿಸಿ ಬೇಡ, ತಂಗಳ ಬೇಡ, ವೈದ್ಯರ ಗೊಡವಿನೇ ಬೇಡ ಸರ್ವಜ್ಞ. ನೋಡ್ರಿ ಅಲ್ಲ ಇದು ಎಲ್ಲ ಎಲ್ಲಿ ಬರ್ತದೆ ಅಂದ್ರೆ ಜನಪದ ಸಾಹಿತ್ಯದಲ್ಲಿ. ಸೊ ಇದು ಇದು ಎಲ್ಲ ನಮ್ಮ ಜನಪದದಲ್ಲಿದೆ. ಈಗ ನಾವು ವಿಶೇಷವಾಗಿ ಷಡ್ರಸಗಳು ಬರ್ತಾವೆ. ಸ್ವಾಮೀಜಿಯವರು ಏನು ಊಟ ಮಾಡ್ತಾರಲ್ಲ ಎಲ್ಲರಿಗೆ ನೋಡ್ರಿ ಮ್ಯಾಗಿನ ಮ್ಯಾಗ ನಮ್ಮ ಗುರುಗಳಿಗೆ ಈ ಸ್ವಾಮೀಜಿಯರು ಯಾರ್ತಾರೆ ಬಹಳ ಆರಾಮ ತಪ್ಪಲ್ಲವರು, ಹುಷಾರಾಗಿರೋದು ಅವರು ಇದು ಆಗಿರುತ್ತೆ. ಯಾಕಂದ್ರೆ ದಿನಚರಿ ಏನಿದೆ ಅದು ಫಾಲೋ ಮಾಡ್ತಾರೆ. ಅದು ಎಲ್ಲಿದೆ, ಜನಪದದಲ್ಲಿದೆ. ಅದರಲ್ಲಿ ಏನಿದೆ ಅಂದ್ರೆ ಷಡ್ರಸಗಳಿದಾವೆ. ಷಡ್ರಸಗಳು ತಯಾರು ಮಾಡಿದಂಥ ವ್ಯವಹಾರ ಏನು, ಉಪ್ಪು ಬೇಕು, ಖಾರ ಬೇಕು, ಹುಳಿ ಬೇಕು, ಒಗರು ಬೇಕು, ಸಿಹಿ ಬೇಕು, ಕಹಿ ಬೇಕು. ಇವು ಷಡ್ರಸಗಳು ಯಾವ ಊಟದಲ್ಲಿ ಇರ್ತದಲ್ಲೋ ಅವ ನಿರೋಗಿ ಆಗಿರ್ತದೆ. ಊಟದ ಬಗ್ಗೆ ಹಲವಾರು ಪದಗಳಿದೆ ಅಲ್ಲ, ಬಹಳ ಇದೆ. ಏನು ಹೆಂಗಂದ್ರೆ ಮುಂದೆ ಬರ್ತದೆ ಏನು, ಪ್ರೀತಿಯಂದರೆ ಹೆಂಗ ಇರಬೇಕು ನಮ್ಮವರೇ, ವರ್ತಿ ನೀರು ಬಂದಂಗ ಬರಬೇಕು, ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿಮೊಸರ ಹಿಂಡಿ ಬೆರೆತಂಗ, ಕೆನಿಮೊಸರ ಹಿಂಡಿ ಹುಳುಬಾನದೊಳಗ ಬುಳ್ಳುಳ್ಳಿ ಬರತ್ತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕು, ತಂಗಳ ರೊಟ್ಟಿಯಾಗ ಎಳೆಯ ಪುಂಡಿಯ ಪಲ್ಯ, ಅದರೊಳಗ ಗಾಣ ಆಡಿಸಿದ ಎಣ್ಣೆ, ನಡು ನಡುವ ಎಳೆ ಸೌತಿಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ. ಪಕ್ಕ ಅದು ಮಾತ್ರ ರೈತ ಜೀವನ ಪೊಲೀಸರ ಆಗ್ಬೇಕಂತೇಳಿ ನಾವು ಬಹಳ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಎಲ್ಲ ಮಡಿಕೆಯಲ್ಲೇ ಅಂದ್ರೆ ಅಂದ್ರೆ ಪತ್ನಿಯೂ ಕೂಡ ಇಷ್ಟು ಸಹಕಾರ ನೀಡ್ತಾರೆ ಅಂದ್ರೆ ಅವರು ಕೂಡ ಎಲ್ಲ ಮಡಿಕೆಯಲ್ಲೇ ಅಡಿಗೆ ಮಾಡೋದು, ನೀರು ಕುಡಿಯೋದು ಮಡಿಕೆ ಗ್ಲಾಸ್. ಅದು ಅದು ಕೂಡ ಮಾಡಿದ್ವಿ. ಅದು ನಾನು ಬೆಳಗಾವಿ ಜಿಲ್ಲೆ ಮಾರ್ಯಾಳದಲ್ಲಿದ್ದಕ್ರೆ, ಮಾರ್ಯಾಳ ಪೊಲೀಸ್ ಸ್ಟೇಷನ್ದಲ್ಲಿದೆ. ಸೊ ಅವಾಗ ಏನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದು, ಸಿರಿಧಾನ್ಯಗಳು ತರಿಸ್ತು. ಸಿರಿಧಾನ್ಯಗಳು ಏನು ನವಣಿ ಅರ್ಕ ಕೊರಲು ಬರ್ಗ ಇವೆಲ್ಲ ತರಿಸಿ ಸೊ ಅದರಲ್ಲಿ ಗಡಿಗೆ ಒಳಗೆ ಪ್ರಯೋಗ ಮಾಡಿದೆವು. ಆ ಗಡಿಗೆದು ಭಾಳ ವಿಶೇಷತೆ ಇದೆ. ಹಿಂದಕ್ಕೆ ನೋಡ್ರಿ ನಮ್ಮ ಪೂರ್ವಜರು ಮತ್ತು ಊಟ ಮಾಡುವಾಗ ಗಡಿಗೆ ಒಳಗೆ ಮಾಡ್ತಾರೆ. ಗಡಿಗೆಗೂ ಮತ್ತು ಕುಕ್ಕರ್ಗೂ ಭಾಳ ಡಿಫ್ರೆನ್ಸ್ ಇದೆ. ಗಡಿಗೆಯಲ್ಲಿ ಬಾಯ್ಲ್ ಆದಂಥ ಆಹಾರ ಕುದಿತಂದ್ರೆ ಸುಮಾರು 97% ಏನಿರ್ತದಲ್ಲ ಪೋಷಕಾಂಶಗಳು ಹಾಗೆ ಇರ್ತವೆ. ಸೊ ಈ ಕುಕ್ಕರ್ದಲ್ಲಿ ಇರ್ತಕ್ಕಂಥದ್ದು ಬಾಯ್ಲ್ ಆಗಲ್ಲ ಅಲ್ಲಿ, ಅಲ್ಲಿ ಬರೇ ಪ್ರೆಷರ್ಗಾಗಿ ಒಡೆಯುತ್ತದ, ಅದು ಕುದ್ದಿರಲ್ಲ. ನಮಗೆ ಹಂಗೆ ಅನಿಸುತ್ತೆ, ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾರೆ ಅದು. ಅದು ದಟ್ ಈಸ್ ರಿಫಂಡ್. ಯಾಕೆ ಇದು ನಾ ಹೇಳ್ಕೊಂಟೀನಿ ಅಂದರೆ ನಮ್ಮ ಪೊಲೀಸರಿಗೆಲ್ಲ ಈ ಥರ ಪ್ರಯೋಗ ಸ್ಟಾರ್ಟ್ ಮಾಡ್ತೇವೆ. ಏನಂದರೆ ಆರ್ಗ್ಯಾನಿಕ್ ಆಗಿ ಅಕ್ಕಿ ತಂದು ವಾರದಲ್ಲಿ 3 ದಿವಸ ಅಲ್ಲೇ ಸ್ಟೇಷನಲ್ಲೇ ಇದ್ದು
ಸೊ ಅವರಿಗೆ ವಾರದಲ್ಲಿ 3 ದಿವಸ ಮಧ್ಯಾಹ್ನ ಊಟ ಅಲ್ಲೇ ಎಲ್ಲ ಗಡಿಗೆಯೊಳಗೆ. ನಮ್ಮ ಕಮಿಷನರ್ಗೆ ಶ್ರೀ ಕೃಷ್ಣ ಭಟ್ ಸಾಹೇಬರು ಇದ್ರು, ಅವಾಗ ಬಂದಿದ್ದರು, ಎಲ್ಲರೂ ಬಂದು ಊಟ ಮಾಡಿ ಹೋಗಿದ್ದಾರೆ. ಸೊ ನಾವು ಮಾಡಿಸಿದ್ದು ಅದೇ ರೀತಿಯಾಗಿ ಈ ಗೋ ಪ್ರಾಡಕ್ಟ್ಗಳು ನಾವು ಕೊಡ್ತಾಯಿದ್ದೆವು. ಒಬ್ಬರಿಗೆ ಮೈಗ್ರೇನ್ ಪೇನ್ ಇತ್ತು ಅಂದರೆ ಅರ್ಧ ತಲೆ ನೋಯಿಸ್ತದಲ್ಲ, ಅವನಿಗೆ ಆ ನೋವು ಇದ್ದಾಕ್ರಾಗ ಆಕಳು ತುಪ್ಪ, ಜವಾರಿ ಆಕಳು ತುಪ್ಪ ಕೊಟ್ಟೆವನಿಗೆ. ಕೊಟ್ಟು ಅವ್ನು ಹಾಕೋದಾಕ್ರೆ ಅವ ಎಂಟು ವರ್ಷದಿಂದ ಇರತಕ್ಕಂಥ ಕಾಯಿಲೆ ಎಷ್ಟು ಒಂದು 8 ದಿವಸ ಆರಾಮಾಗಿಬಿಡ್ತು. ಸೊ ಅದು ಏನದ ಅಂದರೆ ಅದು ಆ ದೇಶೀಯ ಆಕಳಲ್ಲಿ ಇರ್ತಕ್ಕಂಥ ಮೆಡಿಸಿನ್ ಆ ಥರ ಇರ್ತದೆ ಅಂತೇಳಿ ಅದು ಪ್ರಯೋಗ ಮಾಡಿದೆವು. ಕಿಡ್ನಿ ಒಳಗೆ ಇದು ಸ್ಟೋನ್ ಆಗಿದ್ದು ಕೆಲವೊಬ್ಬರಿಗೆ, ಅವನಿಗೆ ಸೂರ್ಯ ನಮಸ್ಕಾರ ಹಾಕಿದ್ದು 21 ಸೂರ್ಯ ನಮಸ್ಕಾರ ಹಾಕಿಸಿ ಅದು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ಮೂತ್ರದಲ್ಲಿ ಇರತಕ್ಕಂಥ ಹಳ್ಳುಗಳು ಕೂಡ ಘನವಟ್ಟಿ ಅಂತ ಬರುತ್ತೆ. ಘನವಟ್ಟಿ ಅಂದರೆ ಈ ಗೋಮೂತ್ರವನ್ನು ಬಾಯ್ಲ್ ಮಾಡಿದಾಕ್ರೆ ರೆಸಿಡ್ಯೂ ಉಳಿತು ಲಾಸ್ಟಿಗೆ, ಅದರಲ್ಲಿ ಗುಳಿಗೆಗಳು ಮಾಡ್ತಾರೆ. ಆ ಗುಳಿಗೆಗಳನ್ನು ಕೊಟ್ಟು ಅವನ್ನ ಗೋಮೂತ್ರದ ಇದು ಕಿಡ್ನಿಯಲ್ಲಿ ಇರ್ತಕ್ಕಂಥ ಹಳ್ಳುಗಳು ಬಂದಿದ್ದವರು. ಸೊ ಇದೆಲ್ಲ ಮಾತ್ರ ರೈತ ಜೀವನ, ಗುಳಿಗೆ ನುಂಗಬೇಡ್ರಪ್ಪ ಸ್ವದೇಶವಾಗಿರ್ರಿ ಅಂತೇಳಿ ನಮ್ಮ ಪೊಲೀಸರಿಗೆಲ್ಲ. ಅಲ್ಲ ಇದೆಲ್ಲ ನೀವು ಬೆಳಗಾವಿನಾಗಿದ್ದಾಗ ಮಾಡಿದ್ರಿ, ಹಾಲ್ಕಿಯಲ್ಲಿ DYSP ಮಾಲ್ಗತ್ತಿ ಅವರಿದ್ರು, ಅವರು ಸಾಹಿತ್ಯಾಸಕ್ತರು, ನೀವು ಹಾಡೋರು, ಇನ್ನೊಬ್ರು ಚಿದ್ರಿ ಅವರು ಕೊಳಲು ವಾದನ ಎಲ್ಲ ಅಲ್ಲಿರುವಂತ ಕಾನ್ಸ್ಟೇಬಲ್, ಅವರು ತಬಲಾ ತಂಬೂರಿ ಎಲ್ಲ ನುಡಿಸ್ತಿರ ಅಲ್ಲಿ ಒಂದು ಸಂಗೀತ ತಂಡವನ್ನು ಸಂಗೀತ ಮೇಳ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಚನ್ನಬಸವ ಪಟ್ಟದ್ದೇವರು ಅಂತೇಳಿ ಅಪ್ಪುನವರು. ಅವರು ಕನ್ನಡ ಬೆಳೆಸುವಲ್ಲಿ ಭಾಳ ನಿಸ್ಸೀಮರು, ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸಿದವರು ಚನ್ನಬಸವ ಪಟ್ಟದ್ದೇವರು. ಹೊರಗೆ ಬೋರ್ಡ ಉರ್ದು, ಯಾಕಂದ್ರೆ ಅದು ಹೈದರಾಬಾದ್ ಕರ್ನಾಟಕ ಅಂದ್ರೆ ಸ್ವಲ್ಪ ನಿಜಾಮರು ಇದು ಸೊ ಆಳ್ವಿಕೆಯಲ್ಲಿ ಒಳಗಾಕಿತ್ತು, ಅವಾಗ ಕನ್ನಡ ಬರೆಯುವಂಗಿಲ್ಲ. ಅದಕ್ಕೆ ಅಂಥ ಒಂದು ಇದು ಮಾಡ ಕ್ರಾಂತಿ ಮಾಡಿದವರು ಶಿಕ್ಷಣದಲ್ಲಿ. ಸೊ ಅಲ್ಲಿ ನಾವು ಅವರು ಪುಣ್ಯತಿಥಿ ಇದ್ದಾಕ್ರೆ ಹಾಡಿದೆವು ಎಲ್ಲ ಪೊಲೀಸರೇ, ಏನೋ ಡೋಲಕ್ ಬಡವ್ರು ಪೊಲೀಸರು ಸೈಡ್ ಚಳ್ಳಂದವರು ಮೇನ್ ಸಿಂಗರ್ ನಾವು, ಗುರುವೇ ನಿನ್ನ ಆಡಬಲ್ಲವರು ನಮ್ಮ ಪಿಚ್ಚಳ್ಳಿ ಶ್ರೀನಿವಾಸ್ ಅವ್ರು ಹಾಡ್ತಾರೆ ಈ ಕಡೆ ಸೈಡ್ ಸೌತ್ದಾಗ ಬಂದ್ರೆ, ಗುರುವೇ ನಿನ್ನ ಆಟಬಲ್ಲವರು ಯಾರ್ಯಾರು ಅಂತೇಳಿ, ಕುಂಬರಗುಂಡೈನ ಮನೆಗೆ ಕೇಳಿಸಿ ಸರ್ ಯಾವ್ದು ಹಾಡಿದ್ದು. ಅದೇ ಹಾಡ್ತೀನಿ, ಗುರುವೇ ನಿನ್ನ ಆಟಬಲ್ಲವ್ರು ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಕುಂಬರಗುಂಡೈನ ಮನೆಯ ಮಡಕಿಯನಾದವ ಕೇಳಿ, ಕುಂಬರಗುಂಡಯ್ಯನ ಮನೆಯ ಮಡಕಿಯನಾದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಕೈ ತೋಮೆಂದು ಕುಣಿದ ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಕುರುಬರ ಬೀರಣ್ಣನ ಮನೆಯ ಕಂಬಳಿ ಗದ್ದಿಗೆ ನೋಡಿ, ಕುರುಬರ ಬೀರಣ್ಣನ ಮನೆಯ ಕಂಬಳಿ ಗದ್ದಿಗೆ ನೋಡಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಕೈ ತೋಮೆಂದು ಕುಡಿದ ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಶಿವನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಸಮಗಾರ ಹರಳಯ್ಯನ ಮನೆಯ ಕೊಡತಿಯನಾದವ ಕೇಳಿ, ಸಮಗಾರ ಹರಳಯ್ಯನ ಮನೆಯ ಕೊಡತಿಯನಾದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಕೈ ತೋಮೆಂದು ಕುಡಿದ ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಹರನೇ ನಿನ್ನಾಟಬಲ್ಲವ್ರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲವ್ರು ಯಾರ್ಯಾರೋ. ಸರ್ ಅಲ್ಲ, ನಿಮ್ಮ ಮಾತು, ನಿಮ್ಮ ಕೃತಿ, ನಿಮ್ಮ ಬದುಕು, ನಿಮ್ಮ ಕನಸು, ಪ್ರತಿಯೊಂದು ಕೂಡ ಜಾನಪದ ತತ್ವ ಪದ ಮೇಳೈಸ್ಕೊಂಡಿದ್ದೀರಿ. ನನಗೊಂದು ಕುತೂಹಲ ಅಂದ್ರೆ ಇದೆಲ್ಲದರ ಮಧ್ಯೆ ಪೊಲೀಸರು ಹೆಂಗಾದ್ರಿ ಅಂತ ಹೇಳಿದವಲ್ಲ, ಅದರಲ್ಲೂ CID. ನಮಗೆಲ್ಲ ಚಿಕ್ಕವರಿದ್ದಾಗ CID ಅಂತ ಹೇಳಿದ ತಕ್ಷಣ ಬಹಳ ಒಂಥರ ಕುತೂಹಲ. ಅದು ವಿಶೇಷವಾಗಿ ಹೆಂಗದಂದ್ರೆ ನಾನು ನೌಕರಿ ಸಿಕ್ಕಿದ್ದೆ ಅದರಿಂದ ಇದರಿಂದ. ಹೌದು, ಯಾಕಂದ್ರೆ ನಾವು ಅದೇ ಹೇಳಂದಲ್ಲ ಹಿಂದಿಂದ ಮರಿಬಾರ್ದು ಯಾವುದು ಅಂತ. ಇದು ಹೆಂಗತ್ತೆ ಅಂದ್ರೆ ನಾನು BSc ಓದುವಾಗ ನಮ್ಮ ಅಣ್ಣ ಅವರು ಕೂಡ ಶ್ರೀಕೃಷ್ಣ ಕಲಾವಿದರು, ಬಸವರಾಜ ಹೊಣಕಟ್ಟಿ ಅಂತ ಶ್ರೀಕೃಷ್ಣ ಪಾಠ ಮಾಡ್ತಿದ್ರು, ಅದರಲ್ಲಿ ದೂತೆ ಸನ್ನಿವೇಶಗಳು ಬರ್ತಾವೆ. ಈ ವಿಶೇಷವಾಗಿ ಆಟಗಳನ್ನು ಆಗಲೇ ಹೇಳ್ತಾ ಇದ್ದೆ ನಾನು ಜನಪದ ಕ್ರೀಡೆಗಳಲ್ಲಿ, ಅದರಾಗ ದೊಡ್ಡ ಆಟಗಳು ಬರ್ತಾವೆ.
ದೊಡ್ಡಾಟ ಮತ್ತು ಸಣ್ಣ ಆಟ. ಈ ಬಯಲಾಟದಲ್ಲಿ ಬರ್ತಕ್ಕಂಥದ್ದು ಶ್ರೀಕೃಷ್ಣ ಪಾರಿಜಾತ ಮತ್ತು ಸಂಖ್ಯಾ ಬಾಳೆ. ಶ್ರೀಕೃಷ್ಣ ಪಾರಿಜಾತ ಹೇಳದ್ನಲ್ಲ, ನಮ್ಮ ತಂದೆಯವರು ಮಾಡ್ತಿದ್ರು ಅಂತಕ್ಕಂಥದ್ದು. ಸೊ ಆ ಶ್ರೀಕೃಷ್ಣ ಪಾರಿಜಾತದಲ್ಲಿ ದೂತಿ ಪಾಡ್ ಮಾಡ್ತಾರೆ ನಮ್ಮ ಅಣ್ಣ ಬಸವರಾಜ ಹೊನಕಟ್ಟಿ ಅಂತೇಳಿ. ಸೊ ಅವರು ಒಂದು ದಿವಸ ಇದು ತಂಬೂರಿ ಮಾಡಿದ್ರು, ತಂಬೂರಿ ಮಾಡಿ ಮನೆಯಾಗ ತಂದ್ರು, ಇದು ಎತ್ತಾರಿ ಅಂತ ಹೇಳ್ತಾರೆ. ಸೊ ಇದು ಏನಪ್ಪ ಅಂದ್ರೆ ಮದರ್ ಆಫ್ ಆಲ್ ಇನ್ಸ್ಟ್ರೂಮೆಂಟ್. ನೋಡ್ರಿ, ನೀವು ಜಗತ್ತದ ಯಾವುದೇ ಇನ್ಸ್ಟ್ರೂಮೆಂಟ್ ತೋಳಿ, ಸ್ಟ್ರಿಂಗ್ ಬೇಸ್ ಅಲ್ಲ, ಟೋಟಲಿ ನಾದಸ್ವರ ಸರಿಗಮಪದ ಏನಿದೆಲ್ಲ ಮೂಲ ತಾಯಿನೇ ಇದೆ. ನೋಡ್ರಿ, ಮೀರಾಬಾಯಿ ಬಾರಿಸಿದ್ದು ಇದೆ, ಕನಕದಾಸರು ಬಾರಿಸಿದ್ದೇವೆ, ಇತ್ತೀಚಿನ ದಿನಮಾನಗಳಲ್ಲಿ ಸಂತ ಶಿಶುನಾಳ ಶರೀಫರು ಬಾರಿಸಿದ್ದು ಇದೆ. ಅದರಾಗ ಕಡಿಕೋಳ ಮಡಿವಾಳಪ್ಪರು, ಹೈದರಾಬಾದ್ ಕರ್ನಾಟಕದಲ್ಲಿ ಕಡಿಕೋಳ ಮಡಿವಾಳಪ್ಪರ ಹಾಡುಗಳಂದ್ರೆ ತತ್ವ ಪದಗಳಂದ್ರೆ ಅದ್ಭುತವಾದಂಥ ತತ್ವ ಪದಗಳು. ಸೊ ಅವರೆಲ್ಲ ಯಾಕೆ ಮೇರು ಪರ್ವತ ಆಗಿ ಬೆಳೆದ್ರೆ ಅಂದರೆ ಬಿಕಾಸ್ ಆಫ್ ದಿಸ್, ಈ ಇನ್ಸ್ಟ್ರೂಮೆಂಟ್ ಹಿಡಿದಿತ್ತು. ಇದು ಸರಿಗಮ ಪದದ, ನಾನು ಒಂದು ಪದ್ಯ ಬರೆದೇನೆ, ಸರಿಗಮ ಪದದ ಜನನಿ ನೀನೆ ಅಂತಕ್ಕಂಥದ್ದು, ಇದ್ರ ಮ್ಯಾಗೆ ಇದರಾಗೆ ಕುರ್ತಾದಂಥದ್ದು. ಸೊ ಇದರಲ್ಲಿ ಏನಿದೆಯಪ್ಪ ಅಂದರೆ ಇದು ಯಾವ ರೀತಿಯಾಗಿ ನನ್ನ ನೌಕರಿಗೆ ಇಸ್ಕೊಡ್ಬೋದು ಅಂತ. ಈ ಎನ್ ಸಿ ಸಿ ಸಿಲೆಕ್ಷನ್ ನಡೆದಿತ್ತು, ಎನ್ ಸಿ ಸಿ ಸಿಲೆಕ್ಷನ್ ನಡೆಯುವಾಗ ಅಲ್ಲಿ ಹೈಟ್ ಇರ್ತದೆ 5.9 ಅದು ಇದು ಮಿನಿಮಮ್ ಇರಬೇಕಂತೇಳಿ ಇದು ರೂಲ್ಸ್ ಮಾಡಿದ್ರು. ನಾನು ಅಲ್ಲಿ ಬಿ ಎಲ್ ಡಿ ಅಸೋಸಿಯೇಷನಲ್ಲಿ ಇರ್ತಕ್ಕಂಥದ್ದು ಕೆ ಸಿ ಪಿ ಸೈನ್ಸ್ ಕಾಲೇಜಲ್ಲಿ ನಾನು ಎನ್ ಸಿ ಸಿ ಇರುವಾಗ ನಾನು ಹೈಟ್ ನೋಡಿದ್ರೆ ಕಡಿಮೆ ಇತ್ತು ನಂದು. ಸೊ ಅಲ್ಲಿ ಒಂದು ಕ್ರೈಟೇರಿಯಾ ಮಾಡಿದ್ರು ಹೆಂಗಂದರೆ, ಯಾರು ಹೈಟ್ ಕಡಿಮೆ ಇದ್ರೂ ಕೂಡ ಕಲ್ಚರಲ್ ಪ್ರೋಗ್ರಾಮ್ ಯಾರಾದರೂ ಕೊಡ್ತಿದ್ರೆ ಅಥವಾ ಸಿಂಗರ್ಸ್ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋರಿದ್ರೆ ಅವ್ರಿಗೆ ಅವಕಾಶ ಇದೆ ಅಂಥೇಳಿ ಒಂದು ಆಪ್ಷನ್ ಇತ್ತು. ಆ ಆಪ್ಷನ್ದಲ್ಲಿ ನಾನು ಹೋದೆ. ಸೊ ಅವಾಗ ಹೋಗಿ ಈಗೇನು ಹಾಡ್ದಲ್ಲ, ಎಷ್ಟು ಪರಿಯ ಬರದ ಅನ್ನೋ ಬ್ರಹ್ಮ ಅಂತ ಆ ಹಾಡದಿಂದಲೇ ನಾನು ಕಾಶ್ಮೀರ, ಲೇಹ, ಲಡಾಖ್, ಚಂಡೀಗಢದಿಂದ ವಿಮಾನದಾಗ ಹೋಗಿ ಜಾರ್ಜ್ ಫರ್ನಾಂಡಿಸ್ ಅವರು ರಕ್ಷಣಾ ಮಂತ್ರಿ ಇದ್ದಾಕ್ರಾಗ ಅವ್ರ ಮುಂದೆ ಇದು ಹಾಡದಾಕ್ರಾಗ ಕರ್ನಾಟಕ ಮತ್ತು ಗೋವಾ ಡೈರೆಕ್ಟೊರೇಟ್ರಿಂದ ಸೆಕೆಂಡ್ ಪ್ರೈಸ್ ಬತ್ತ ಆಲ್ ಇಂಡಿಯಾ ಆಲ್ ಇಂಡಿಯಾ. ಸೊ ಇದು ಇದರಲ್ಲಿ ಪಾಸ್ ಆಗಿದ್ದಕ್ಕೆ ಎನ್ ಸಿ 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 ಸರ್ಟಿಫಿಕೇಟ್, ಅದು ಎನ್ ಸಿ ಸಿ ಮಾಡಿದವ್ರಿಗೆ ಅವಾಗ ಕೋಟಾಗಳಿದ್ದವು ನಮ್ಮ ಡಿಪಾರ್ಟ್ಮೆಂಟ್ದಲ್ಲಿ. ಆ ಅಪಾಯಿಂಟ್ಮೆಂಟ್ ಮಾಡಿದಕ್ರಾಗ ಸೊ ಎನ್ ಸಿ ಸಿ ಇದರಲ್ಲಿ ಸಿ ಸರ್ಟಿಫಿಕೇಟ್ ಇನ್ನು ಬಿ ಗ್ರೇಡಲ್ಲಿ ಕಂಪಲ್ಸರಿ ಪಾಸ್ ಆಗ್ಬೇಕು ಅಂದಕ್ರೆ ಮಾತ್ರ ಎನ್ ಸಿ ಸಿ. ಸೊ ನಾನು ಬಿ ಗ್ರೇಡಲ್ಲಿ ಪಾಸ್ ಆಗಿದ್ರಿಂದ ನನಗಿದು ಅದೇ ಕ್ಯಾಟಗರಿ ಒಳಗೆ ಕುಂದರಿಸ್ತು, ನಾನು ನೌಕರಿ ಹಿಡಿದೆ ಅಂತ. ಅದಕ್ಕೆ ನನಗೆ ಅನ್ನ ಕೊಟ್ಟದಂದ್ರೆ ಅನ್ನ ಕೊಟ್ಟದ್ದು ಅವ್ರಿಗೆ ಯಾರಾದರೂ ಮರಿತಾರೆ. ಅದಕ್ಕಾಗಿ ಇದು ವೃತ್ತಿ ಇರಲಿ, ವೃತ್ತಿ ಒಳಗೆ ನಾವು ಅದಕ್ಕೆ ತಲೆ ಬಾಗಬೇಕು, ವೃತ್ತಿ ಕಾರ್ಯಗಳನ್ನು ಮಾಡೋಣ. ಅದರ ಜೊತೆಗೆ ಇದು ಸೈಡ್ ಸಬ್ಸಿಡರಿ ಆಗಿ ನಾವು ಯಾವುದೇ ಟೆನ್ಷನ್ ವರ್ಕ್ ಇದ್ರು ಇದು ರಿಲೀಫ್ ಕೊಡುತ್ತೆ. ಇಲ್ಲಿ ಕೂಡ ನಾನು ಬೆಂಗಳೂರದಲ್ಲಿ ಬಂದು ಕೂಡ ಇದು ಬಿಟ್ಟಿಲ್ಲ, ನನ್ನ ಕಾರ್ನೊಳಗೆ ಇರ್ತಿತ್ತು. ಎಷ್ಟೋ ಕಾರ್ಯಕ್ರಮಗಳು ನಾಡಿನಾದಂಥ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಈ ಸುತ್ತೂರು ಜಾತ್ರೆಯಲ್ಲಿ, ಸೊ ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಕಾರ್ಯಕ್ರಮಗಳು. ಅದೇ ರೀತಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಒಂದು ದಿವಸ ರಜಾ ಕೊಟ್ಟು ನನಗೆ ಭಾಳ ಸಹಕಾರ ನೀಡ್ತಾರೆ. ಯಾಕಂದ್ರೆ ಇದು ಉಳಿಬೇಕಲ್ಲ, ಜನಪದ ಉಳಿಸೋರು ಯಾರು ಹೇಳ್ರಿ. ಈಗ ಅದರಾಗ ತಂತ್ರಜ್ಞಾನಿ ಎಂಬ ಸುನಾಮಿ ಒಳಗೆ ಸಿಕ್ಕು ಎಲ್ಲರೂ ತಿರುಗ್ತಾ ಇದೆ. ಇದು ಓದ ತ್ರಿಪದಿ ಹೇಳಂದ್ರೆ ಯಾರು ಹೇಳ್ತ ಆಡಿವಾ ನನಕಂದ ಹಂಗಲ್ಲ, ಏ ಎಲ್ಲಿ ಆಡೋದು ಏನು ಆಡೋದು ಅದಕ್ಕೆ ಅದು ಆ ಫೀಲ್ ಬರ್ಬೇಕಲ್ಲ. ಸೊ ಅದು ಉಳಿಸೋಣ ನಾವು, ಅಟ್ ಲೀಸ್ಟ್ ಉಳಿಸು ಅಂತಕ್ಕಂಥದ್ದು ಒಂದು ಪ್ರಯತ್ನ ಮಾಡೋದಂತ. ಈಗ ದೊಡ್ಡಾಟ ಅಂತಕ್ಕಂಥದ್ದು ಹೇಳ್ತೈತಿ, ದೊಡ್ಡಾಟ ಮೊದಲಿಗೆ ಬರೋದೇ ಗಣಪತಿ ಪಾಠ. ಗಣಪತಿ ಪಾಠಗ ಅದು ಮಾತಾಡ್ಬೇಕಾದ್ರೆ ಅದ್ರಾಗ ಸಾರಥಿಗಳು ಮಾತಾಡಿಸ್ತಾ ಇರ್ತಾರೆ. ಅದ್ರಾಗ ಸಾರಥಿ ಮಾತಾಡಿಸುವಾಗ ಆ ಗಣಪತಿ ಈ ನಿಮ್ಮ ವೈಕುಂಠವನ್ನು ಇಲ್ಲೇ ಬಿಟ್ಟು ಇಲ್ಲ್ಯಾಕೆ ಬಂದಿರಿ ಅಂತ ಕೇಳ್ತಿರ್ತಾನೆ ಸಾರಥಿ. ಜಡಮತಿಯಂತೆ ಪಡವಿಗೆ ಸಿರವಾಗಿ ಕರಗಳ ಮುಗಿದು ಮುದಾಲಿಪ ಭಕ್ತಿಯಿಂದ ಎರಡರ ಮನೆ ಕವಲಿಟ್ಟು ಅವ ಹೇಳ್ತಾನೆ ಗಣೇಶ, ಬಂದ ಬಂದವರಿಗೆ ದಾರ್ಯಂದು ಕೇಳುವನು ನೀನಿದಾವನಲ್ಲೇ ಚಂಡ ಗಗನಕ್ಕೆ ಹಾರಿಸುವನು ನೆನರುಂಡ. ಅದಕ್ಕೆ ಅವ ಸಾರಥಿ ಹೇಳ್ತಾನೆ, ನಿಮ್ಮ ಲಂಬೋದರ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಯಿತು. ಸೊ ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ನೆರೆದಿರತಕ್ಕಂಥ ಸಭಾ ಮಂದಿರಕ್ಕೆ ಬರಲು ಕಾರಣವೇನು ಬುದ್ಧಿ ಅಂತ ಕೇಳಿದಕ್ಕಾಗ ಅವ್ರು ಮಾಡ್ತಿರ್ತಾರೆ ದಕ್ಷಾಬ್ರಹ್ಮ ಆಟ ಆಗಿರ್ಬೋದು, ದೇವಿ ಆಟ ಆಗಿರ್ಬೋದು. ಸೊ ಇದಕ್ಕೆ ವಿಘ್ನವನ್ನು ಬರದಂತೆ ನಾನು ಕಾಪಾಡ್ಲಿಕ್ಕೆ ಬಂದಿದ್ದೀನಿಲ್ಲೇ ಸಾರಥಿ, ತಿಳಿ ಅತಿ ಜಾಗೃತಿ ಅಂತೇಳಿ ಹೇಳ್ತಾರೆ. ಸೊ ಇವೆಲ್ಲ ನಮ್ಮ ಜನಪದದಲ್ಲಿ ಬರ್ತಾರೆ. ಹಾಗೆ ಜನಪದದ ಬುತ್ತಿ ಅಂತ ಹೇಳಿ ಒಂದು ಪುಸ್ತಕವನ್ನು ಕೂಡ ಹೊರತಂದಿದ್ರಿ, ಸುಮಾರು ಒಂದು 100 ಜನಪದ ಹಾಡುಗಳು ಕೂಡ ಇವೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ಮಾಡಲು ಉದ್ದೇಶ ಏನಪ್ಪ ಅಂದರೆ ಜನಪದ ಬುತ್ತಿ ನಮ್ಮ ಸುಮಾರು 50 ವರ್ಷಗಳ ಹಳೆ ಹಾಡುಗಳು ಇದರಲ್ಲಿ ಸಂಗ್ರಹ ಇದೆ. 50 ವರ್ಷದ ಹಳೆ ಹಾಡುಗಳು ಇದರಲ್ಲಿ ಸಂಗ್ರಹ ಇದೆ. ಓಕೆ. ಇದನ್ನು ಸಂಗ್ರಹಿಸಿ ನಡೆದಾಡು ದೇವರೆಂದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ತೋರಿಸಿದೆ ನಾನು. ತೋರಿಸಕ್ರಾಗ ಆಯಿತು ಇದೊಂದು ಮಾಡು,
ಸಂಕಲನ ಮಾಡಂತ ಅವರೇ ಕೂಡ ಜ್ಞಾನಯೋಗ ಆಶ್ರಮ ಬಿಜಾಪುರದಲ್ಲಿ ಅವರೇ ಬಿಡುಗಡೆ ಮಾಡಿದ್ದು. ಅವರೇ ಬಿಡುಗಡೆ ಮಾಡಿ ಅವರೇ ಹಾರೈಕೆ ಅಂತಕ್ಕಂಥದ್ದು ಫಸ್ಟಿಗೆ ಮುನ್ನೋಡಿ ಅವರೇ ಬರೋದು, ಎಲ್ಲ ಸರೆಂಡರ್ ಬರೆದಿದ್ದಾರೆ. ಅದರಾಗ ನಮ್ಮ ಹಿರಿಯ ಸಾಹಿತಿಗಳು ಈಶ್ವರಚಂದ್ರ ಚಿಂತಾಮಣಿ ಅಂತ ಮೊನ್ನೆ ವಯೋವೃದ್ಧರಾಗ ಭಾರತದಲ್ಲಿ ಪ್ರಶಸ್ತಿ ಕೊಟ್ಟರು ಅವರಿಗೆ. ಓಕೆ, ದೆಹಲಿಯಲ್ಲಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಬಂತವ್ರು. ಅವರು ಹಳೆಯ ಸಾಹಿತಿಗಳು, ಅದರಾಗ ಜನಪದ ಸಾಹಿತಿಗಳವರು. ಅವರು ಹಾರೈಕೆ ಇದರಲ್ಲಿ ಬರೆದಿದ್ದಾರೆ. ಸೊ ಅವರೆಲ್ಲ ಇದಕ್ಕೆ ಗೈಡ್ ಮಾಡಿದ್ರು, ಹಳೆ ಹಾಡುಗಳನ್ನು ಸೇರಿಸಿ. ಇದು ಏನಪ್ಪ ಉದ್ದೇಶ ಅಂದರೆ ಮುಂದಿನ ಪೀಳಿಗೆಗಳು ಉಳಿಲಿ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ನನ್ನ ಹೆಣ್ತು ಸೇರಿ ದಾರಿ ಮ್ಯಾಗಿನ ಹೊಲ ಅಂತೇಳಿ ಇದರನ್ನೇ ಹತ್ತು ಹಾಡ ಸಿ ಡಿ ಮಾಡಿದೆ. ಯಾಕಂದ್ರೆ ಇನ್ನೂ ಸ್ವಲ್ಪ, ಯಾಕಂದ್ರೆ ಈಗ ಸಾಫ್ಟ್ ಕಾಪಿ ಬೇಕಲ್ಲ, ಎಲ್ಲ ಈಗ ಕ್ಯಾಸೆಟ್ಗಳು ಆಡಿಯೋ ಕ್ಯಾಸೆಟ್ಗಳು ನಡೆಯಲ್ಲ. ಸೊ ಅದಕ್ಕಾಗಿ ಅದು ಪ್ಲೇ ಮಾಡಕ್ಕೆ ಸಿ ಡಿಗಳು ಮಾಡಿದೆ. ಅಲ್ಲ ಇದ್ರಾಗ ಮತ್ತೊಂದು ವಿಶೇಷ ಅಂದ್ರೆ, ಅಲ್ಲ ಇವರಿಬ್ರು ಹಾಡಿದ್ದೀರಿ, ನೀವು ನಿಮ್ಮ ಪತ್ನಿ ಹಾಡಿದಿರಿ, ಮಕ್ಕಳು ಕೂಡ ಗಾಯನ ಹೊನಕಟ್ಟಿ ಸ್ವರ ಹೊನಕಟ್ಟಿ. ಹೌದೌದು, ಕೋರಸ್ ಅಲ್ಲಿ ಹಾಡಿದಾರೆ ಈಗಾಗ್ಲೇ. ಗಾಯನ ಸ್ವರ ಕೊನೆಯದವ ಗಂಧರ್ವ. ಏನ್ ಹೆಸರಿಟ್ಟಿದ್ದೀರಿ ಎಲ್ಲ ಸಂಗೀತಮಯ ಹೆಸರು. ಮೊದಲಿಗೆ ಕೇಳ್ಬೇಕಂದಿದೆ, ನಿಮ್ ಹೆಸರೇ ಬಹಳ ವಿಶೇಷ ಆಕ್ಚುಲಿ, ಜ್ಯೋತಿರ್ಲಿಂಗ ಹೊನಕಟ್ಟಿ, ಬಹಳ ಅಪರೂಪದ ಹೆಸರು. ಈ ಹೆಸರು ಬಂದಿದ್ ಹೆಂಗೆ ಅಂತ ನಿಮಗೆ? ಇದು ನಮ್ಮ ತಂದೆಯವರು ಇಟ್ಟಿದ್ದು. ನಮ್ಮ ಹಿಂದೂಗಳ ಕ್ಷೇತ್ರಗಳು 12 ಬಾರಾ ಜ್ಯೋತಿರ್ಲಿಂಗ. ಆ ಬಾರಾ ಜ್ಯೋತಿರ್ಲಿಂಗ ನಮ್ಮ ತಂದೆಯವರು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಪ್ರವಾಸಕ್ಕೆ ಹೋಗಿದ್ರು. ಅವಾಗ ಮುಲ್ಕಿ ಪರೀಕ್ಷೆದಿಂದ ಪಾಸಾಗಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು. ಅವಾಗ ಹೋದಕ್ರಾಗ ಈ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿ ಬಂದಕ್ರಾಗ ನಾವು ಜನ್ಮ ತಾಳದೇವ್ ಅಂತ. ಹೀಗಾಗಿ ನಾವು ಜ್ಯೋತಿರ್ಲಿಂಗ್ ಸರ್. ಮತ್ತಷ್ಟು ನಿಮ್ ಜೊತೆ ಮಾತಾಡೋಣ ಸರ್. ಹಾಗೆ ಸಿಡಿಲಿರುವಂತಹ ಹಾಡುಗಳನ್ನು ನಿಮ್ಮಿಂದ ಕೇಳಬೇಕು, ಹಾಗೆ ಈ ಪುಸ್ತಕದಲ್ಲಿರುವಂತಹ ಕೆಲವೊಂದು ಹಾಡನ್ನು ಕೂಡ ನಿಮ್ಮಿಂದ ಕೇಳೋಣ ಸರ್. ಈಗ ನೆನಪಿನಂಗಳ ಕಾರ್ಯಕ್ರಮವನ್ನು ನೋಡುವಂತಹ ಸಮಯ ಬನ್ನಿ. ಇವತ್ತಿನ ನೆನಪಿನಂಗಳದಿಂದ ಕಾರ್ಯಕ್ರಮವನ್ನು ನೋಡ್ಕೊಂಡು ಬಂದು ಮತ್ತೆ ಸರ್ ಜೊತೆ ಮಾತನ್ನ ಮುಂದುವರಿಸೋಣ. ಇವತ್ತಿನ ಕರ್ನಾಟಕ ವಿದ್ಯಾವರ್ಧಕ ಸಂಘ 100 ವರ್ಷ ದಾಟ್ತು. ನೀವು ಅದೇ ಹೆಜ್ಜೆಯಲ್ಲಿ ನೀವು ಕೂಡ 100 ನಿಮ್ಮ ಜೊತೆಗೆ ಬಂದಿರುವಂತ ಈ ಸಂಘ ಸಂಸ್ಥೆಗಳು ಮತ್ತೆ ಆ ಒಂದು ಸಂಸ್ಥೆಗಳ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಬೆಳವಣಿಗೆಯ ಜೊತೆಗೆ ನಿಮ್ಮ ಒಂದು ಇದು ತುಂಬಾ ಹೊಂದಾಣಿಕೆ ಆಗುತ್ತೆ, ಇದ್ರ ಬಗ್ಗೆ ಏನು ಹೇಳಿ? ನಾನು ಮುರುಘಾ ಮಠದಲ್ಲಿ ಇದ್ದೆ ಅಂತ ಹೇಳಿದೆ. ಅಲ್ಲೂ ಅನೇಕ ಕಾರ್ಯಕ್ರಮಗಳು ನಡೀತಿದ್ದು. ವಚನ ಸಾಹಿತ್ಯದ ಬಗ್ಗೆ ಉತ್ತಂಗಿಯವರು, ಬಸವನಾಡರು, ಪ್ರೊಫೆಸರ್ ಮಾವಾಡರು ಮೇಲೆ ಮೇಲೆ ಅಲ್ಲೇ ಬರ್ತಿದ್ದರು. ಹಳಕಟ್ಟಿಯವರು ಮುಂತಾದವರು ಬರ್ತಿದ್ದರು. ವಚನ ಸಾಹಿತ್ಯದ ಬಗ್ಗೆ, ಮುಪ್ಪಿನ ಷಡಕ್ಷರಿ ಬಗ್ಗೆ, ಅನೇಕ ಸರ್ವಜ್ಞನ ಬಗ್ಗೆ ಅನೇಕ ಭಾಷಣಗಳನ್ನು ಆಗ್ತಿದ್ದು. ಮತ್ತು ಮಲ್ಲಿಕಾರ್ಜುನ ಮನ್ಸೂರು, ಬಸವರಾಜ ರಾಜಗುರು ಅವರ ಶ್ರಾವಣ ಮಾಸದಲ್ಲಿ ಅಥವಾ ಜಾತ್ರೆ ಕಾಲಕ್ಕೆ ಅವ್ರಿಗೆಲ್ಲ ವಚನ ಸಾಹಿತ್ಯ ಸಂಗೀತ ಇರೋದು ಅವೆಲ್ಲ ಒಂದು ಸಂಸ್ಕಾರ ಆಯಿತು. ಆಮೇಲೆ ನಾನು ಹೈಸ್ಕೂಲಿಗೆ ಹೋಗಿದ ಕೂಡಲೇ ವಿದ್ಯಾವರ ಸಂಘಕ್ಕೆ ಹೋಗಿದ್ದೆ. ಆವಾಗ ಶಾಂತೇಶ ವಾಚನಾಲಯ ಅಂತ ಈ ಕೆಳಗೆ ಆಡಿಟೋರಿಯಂ ಇಲ್ಲದ ಅದು, ಅದಕ್ಕೆ ದೇಶಪಾಂಡೆಯವರು ಅಜ್ಜ ಅವರು ಸ್ಥಾಪನೆ ಮಾಡಿದ್ದದು ವಿದ್ಯಾವರ ಸಂಘ ಅಂತಂದರೆ. ನಾನು ಆ ವಿದ್ಯಾವರ ಸಂಘಕ್ಕೆ ಬಹಳ ಮಂದಿ ಹೊರಗಿನವರು ಭಾಷಣಕಾರರು ಬರೋರು. ಗೋವಿಂದ ಪೈ ಅವರು ಭಾಷಣ ಕೇಳಿನಿ, ಬಿ ಎಮ್ ಶ್ರೀಯವರು ಭಾಷಣ ಕೇಳಿನಿ ಇಲ್ಲಿಗೆ ಬಂದ ಮೇಲೆ. ಆಮೇಲೆ ಮುಳಿ ತಿಮ್ಮಪ್ಪಯ್ಯ ಅನೇಕರ ಭಾಷಣಗಳನ್ನು ಅಲ್ಲಿ ಕೇಳುವಂಥ ಅವಕಾಶ ಇತ್ತು. ಅದಕ್ಕೆ ನನಗೆ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಬೇಕು, ಕನ್ನಡ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಒಂದು ಹವ್ಯಾಸ ಬೆಳೀತು. ಅದವರು ನೀವು ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯ ಚಳವಳಿ ಕಡೆ ಮಾತಾಡ್ತೀರಾ, ಇನ್ನೊಂದು ಕಡೆ ನವೋದಯ ಸಾಹಿತ್ಯದ ಹರಿಕಾರರಾಗಿ ಮುಂಚೂಣಿಯಲ್ಲಿ ಬಂದು ನಿಲ್ತೀರಾ, ಇದಕ್ಕೆ ಬಹುಶಃ ಕನ್ನಡದ ಅಥವಾ ವಿಶೇಷವಾಗಿ ಧಾರವಾಡದ ಪರಿಸರ ಜೊತೆಗೆ ಬೇಂದ್ರೆ ಅಂಥವ ಹಿರಿಯ ಕವಿ ಪದಗಾರುಡಿಗನ ಸೌಹಾಸ ಹೇಗೆ? ಬೇಂದ್ರೆಯವ್ರ ಜೊತೆಗೆ ನಂದು ಬಹಳ ಸಮೀಪದ ಬಾಂಧವ್ಯ ಇತ್ತು. ಹಾಗೆ ಉಳಿದು ಆಲೂರು ವೆಂಕಟರಾಯರು ಅಥವಾ ಮುದುವಿಡು ಕೃಷ್ಣರಾಯರು ಅದು ಭಾಳ ದಿವಸದಿಂದ ನಾನು ವಿದ್ಯಾರ್ಥಿಗಿದ್ದಾಗಲೇ ಅವರು ಭಾಷಣ ಕೇಳ್ತಿದ್ದೆ.
ಮತ್ತು ಮುನ್ಸಿಪಾಲ್ಟಿ ಆಲ್ಟದ ಮೇಲೆ ಎಲ್ಲ ನಡೀತಿದ್ವು. ಆಗ ಧಾರವಾಡದಲ್ಲಿ ದೊಡ್ಡದ ಹಾಲು ಇರಲೇ ಇಲ್ಲ, ಸಭಾಗ್ರಹನೇ ಇರಲಿಲ್ಲ. ಆಗ ಎಲ್ಲ ಮುನ್ಸಿಪಾಲ್ಟಿ ಆಲ್ಟದ ಮೇಲೆ ನಡೀತಿದ್ದು. ಹಾಗೆ ಅನಕರು ಬರ್ತಿದ್ದರು, ಜಿ ಪಿ ರಾಜತಮ್ಮ ಮೇಲೆ ಮೇಲೆ ಮಾಸ್ತಿಯವರು ಎಲ್ಲ ಏಕೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ಬರ್ತಿದ್ರು. ಅನಕರು ಅಂತೂ ಮೇಲೆ ಮೇಲೆ ಬರ್ತಿದ್ರು. ಅನಕರು ಬಂದರೆ ಎಲ್ಲಿ ಭಾಷಣ ಇರ್ತದೆ ಅಲ್ಲಿಗೆ ತಪ್ಪದೇ ಹೋಗ್ತಿದ್ದು ನಾವು. ವಿದ್ಯಾವರ ಸಂಘದಾಗಿರಲಿ, ಮುನ್ಸಿಪಾಲ್ಟಿ ಆಟದಿರಲಿ, ಅಥವಾ ಕಾಲೇಜಿನಾಗಿರಲಿ, ಎಲ್ಲ ಕಡೆಯೂ ಹೋಗ್ತಿದ್ವಿ. ಸರ್, ಈಗ ನಿಮ್ಮ ಚಳುವಳಿ ಮತ್ತು ಸಾಹಿತ್ಯದ ಬದುಕು ಒಂದು ಕಡೆ, ಆದರೆ ಇನ್ನೊಂದು ಕಾವ್ಯದ ಬಗ್ಗೆ ಕೇಳಬೇಕು. ನಿಮ್ಮ ಪ್ರತಿ ಪದದಲ್ಲೂ ಕೂಡ ಆ ಸೂಕ್ಷ್ಮಗಳು, ಅಂದರೆ ನೀವು ಮಣ್ಣಿನ ವಾಸನೆಯನ್ನು ತುಂಬ ಅದ್ಭುತವಾಗಿ ಅನುಭವಿಸ್ತೀರಾ. ಹೂ ಅರಳೋದನ್ನ ಪ್ರಪಂಚದ ಎಂಟನೇ ಅದ್ಭುತ ಅಂತ ಪರಿಗಣಿಸ್ತೀರಾ. ಆ ಮೃದುತ್ವ, ಆ ಮಗುವಿನ ಮನಸ್ಸು ಇಲ್ಲಿವರೆಗೂ 90ರ ದಶಕದಲ್ಲೂ ಕಾಪಾಡ್ಕೊಂಡು ಬಂದಿದ್ದಿರಲ್ಲ, ಅದ್ರ ಗುಟ್ಟು ಏನು ಹೇಳಿ? ಧಾರವಾಡದ ಭಾಷೆನೇ ಅದು, ಉತ್ತರ ಕರ್ನಾಟಕ ಭಾಷೆ ಗಂಡು ಮೆಟ್ಟಿಂದು ಅಂತ ಹೇಳ್ತಾರೆ. ಆದರೆ ನನ್ನ ಸ್ವಭಾವ ತಕ್ಕಂಗೆ ನಾನು ಮೃದುತ್ವ ಜೊತೆಗೆ ನೀವು ಬೆರಗನ್ನು ಉಳಿಸ್ಕೊಂಡಿದ್ದೀರಿ. ಯಾಕಂದರೆ ಸೆನ್ಸ್ ಆಫ್ ವಂಡರ್ ಅದು ಏನೋ ಆ ಕಾವ್ಯಕ್ಕೆ ಮೂಲ ಕಾರಣ ಅಂತ ನಾನು ತಿಳ್ಕೊಂಡವನು. ಸೂಜಿಗ ದೃಷ್ಟಿ ಒಂದು ಇಬ್ಬನಿಯನ್ನ ಅದ್ಭುತವನ್ನಾಗಿ ಪ್ರಕೃತಿ ಪ್ರಕೃತಿ ಹಾಂ ಪ್ರಕೃತಿ ನಿಸರ್ಗ ಅದು ನಮ್ಮ ಒಂದು ಮುಂಜಾನೆ ಸೋನೆ ಮಳೆಯನ್ನ ಒಂದು ಮುಂಜಾನೆಯಲ್ಲಿ ತುಂತುರನ್ನು ಸೋನೆ ಒಳ್ಳೆ ಸೋ ಎಂದು ಸುರ್ತಿ ಹಿಡಿದು ಸುರಿಯುತ್ತಿತ್ತು ಅಂತ. ಇನ್ನೇಕೆ ಧಾರವಾಡಕ್ಕೆ ಬಂದ ಮೇಲೆ ಇಲ್ಲಿ ಮಳೆಗಾಲ ಶ್ರಾವಣ ಮಾಸ ಇದೆಲ್ಲ ನನಗೆ ಭಾಳ ಆಕರ್ಷಣೆ ಆಗುತ್ತಿತ್ತು. ನಾನು ಬರ್ದೀನಿ ಮಳೆ ಬಗ್ಗೆ ನಾನು 15-20 ಕವಿತೆಗಳನ್ನು ಬರೆದಿರಬೇಕು ಬಹುಶಃ. ಮಳೆಗಾಲ ವೈತರಲು ನನ್ನ ಕವಿತೆ ಏನವರು 100 ಕಣ್ಣನ್ನು ತೆರೆದು ನರ್ತಿಸುವುದು ಅಂತ ಒಂದು ಕಡೆ ಬರೆದಿದ್ದೀನಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಜ್ಯೋತಿರ್ಲಿಂಗ ಹೊನಕಟ್ಟಿ ಅವ್ರ ಜೊತೆಗೆ. ಸರ್, ಮತ್ತೊಂದು ಹಾಡನ್ನು ಕೇಳುವಂಥ ಒಂದು ಆಸೆ, ಯಾವ ಹಾಡನ್ನು ಕೇಳಿಸ್ತಾ ಇದ್ರಿ? ಈ ವಿಶೇಷವಾಗಿ ಈ ಹೆಣ್ಣು ಮಕ್ಕಳು ಈ ಸಂಸ್ಕಾರ ಬರಬೇಕಾದ್ರೆ ತಾಯಿ ಕಾರಣ. ತಾಯಿ ಕೊಟ್ಟಂಥ ಸಂಸ್ಕಾರದಲ್ಲಿ ತ್ರಿಪದಿಗಳು ಭಾಳ ಇದು ಮಾಡ್ತವೆ. ಯಾವ ರೀತಿ ಕರಿಸೀರಿ ಉಡಬೇಡ, ಕಡಿದಾಣ ಬಿಡಬೇಡ, ನಡು ಓಣ್ಯಾಗ ನಿಂತು ನಗಬೇಡ, ನನ್ನ ಮಗಳೇ ತವರಿಗೆ ಹೆಸರ ತರಬೇಡ, ಬಂಗಾರ ಬಳೆಯಲ್ಲುಟ್ಟು ಬಡವನಿಗೆ ಬೈಬೇಡ, ಬಂಗಾರ ಬಳೆಯನ್ನುಟ್ಟು ಬಡವನಿಗೆ ಬೈಬೇಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ನನ್ನ ಮಗಳೇ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಇವು ತ್ರಿಪದಿಗಳು. ಅದರಾಗೆ ಈ ವಿಶೇಷವಾಗ ಅಂತ ಹೆಣ್ಣು ಹೆರವಲು ಬೇಡ, ಎರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಸಿಟ್ಟಾಗಿಸುವಾಗ ಬೈಬೇಡ ಅಂಥೇಳಿ ಆ ಮಗಳು ಅದಕ್ಕೆ ತಂದು ಹೇಳ್ತಕ್ಕಂಥದ್ದು. ಇಂಥವೆಲ್ಲ ಸಂಸ್ಕಾರಗಳು ಬರ್ತಕ್ಕಂಥದ್ದು ನಮ್ಮ ಜನಪದದಲ್ಲಿ. ಒಬ್ಬಳು ಮಗಳು ಏನು ಮಾಡ್ತಾಳೆ ಅಂದರೆ, ತಾಯಿ ಹೇಳ್ತಾಳೆ, ತಾಯಿ ಏನು ಆಸೆ ಅಂದರೆ ಹೆಣ್ಣು ಹುಟ್ಟಿದ್ರೆ ಮೊದಲಿಗೆ ನಮ್ಮ ತವ್ರ ಮನೆಗೆ ಕೊಡಬೇಕು, ತವ್ರ ಮನೆಗೆ ಕೊಟ್ಟರೆ ನನ್ನ ಕಳ್ಳಬೇಳೆ ಇನ್ನೂ ಹಬ್ಬದ ಅಂತಕ್ಕಂಥದ್ದು ಏನೋ ಒಂದು ಆಸೆ ಇರ್ತದೆ. ಸೊ ಆವಾಗ ಆಕೆ ಏನಂತಾಳೆ ಮಗಳು, ನೋಡಮ್ಮ ದಯವಿಟ್ಟು ನಿನ್ನ ತವರಿಗೆ ನನಗೆ ಕೊಡಬೇಡ, ಯಾಕಂದ್ರೆ ನಾ ಮಾವದಾರಿಗೆ ನೋಡೀನಿ, ಮಾವದಿಯವ್ರ ಮಕ್ಕಳಿಗೂ ನೋಡೀನಿ, ಎಲ್ಲ ಕುಡುಕ್ರದಾರ ಪೊಲೀಸ್ರ ಕೇಸ್ ಆಗ್ಯಾವ, ಅವ್ರಿಗೆ ಎಲ್ಲ ಕೊಟ್ಟು ಏನು ಮಾಡ್ತೀವಿ, ನನಗೆ ಇದ್ದೂರಾಗ ಅಲ್ಲೇ ಇದ್ದೂರಾಗಿರ್ತದೆ, ಇದ್ದೂರಾಗ ನನಗೆ ಕೊಡಬೇಡ, ಅದಕ್ಕೆ ಬಾ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನಗೆ ಕೊಡಬೇಡ, ಬರಬಾರದ ಮಾತು ಬರ್ತಾವ ಅಂತ ಆ ಮಗಳಾದವಳು ತಾಯಿಯಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡಬೇಡ, ಹಡೆದವ್ವ ಬರಬಾರದ ಮಾತ ಬರುತ್ತಾವ, ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡಬೇಡ,
ಹಡೆದವ್ವ ಬರಬಾರದ ಮಾತ ಬರತಾವ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ ಕುಡಕ ಗಂಡನಿಗೆ ಕೊಡಬ್ಯಾಡ ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ ಕೆಡಕಾಗುವುದು ಮರಿಬ್ಯಾಡ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಗ ನನ್ನ ಕೊಡಬ್ಯಾಡ ಹಡೆದವ್ವ ಬರಬಾರದ ಮಾತ ಬರುತ್ತಾವ ದೂರದ ಊರಿಂದ ತವರಿಗೆ ಬಂದಾಗ ದೂರದ ಊರಿಂದ ತವರಿಗೆ ಬಂದಾಗ ಅಣ್ಣನ ಮಕ್ಕಳು ಅಂಗಳದಾಗ ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಗ ನನ್ನ ಕೊಡಬ್ಯಾಡ ಹಡೆದವ್ವ ಬರಬಾರದ ಮಾತ ಬರುತ್ತಾವ ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ ಬುದ್ಧಿಗೆಡಿಗಿದಾರಿ ಎರಿಬ್ಯಾಡ ಬುದ್ಧಿಗೆಡಿಗಿದಾರಿ ಎರಿಬ್ಯಾಡ ನನ್ನವ್ವ ಹದ್ದು ಕಾಗಿಗಿನಿ ಹಾಕಬ್ಯಾಡ ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ ಇದ್ದೂರಿಗೆ ನನ್ನ ಕೊಡಬ್ಯಾಡ ಹಡೆದವ್ವ ಬರಬಾರದ ಮಾತ ಬರಬಾರದ ಮಾತ ಬರಬಾರದ ಮಾತ ಸರ್ ಸಂಗೀತ ಕಲ್ತಿದ್ರೆ ಸಂಗೀತ ಅಭ್ಯಾಸವನ್ನು ಮಾಡಿದ್ರೆ ಸಂಗೀತ ಅಭ್ಯಾಸ ಒಟ್ಟ ಮಾಡಿಲ್ಲರಿ ನಾನು ಅದು ಹೆಂಗಂದ್ರೆ ಅದೇ ಹೇಳಿದ್ನಲ್ಲ ರಕ್ತಗತವಾದ ಬಂದಂತದ್ದು ಈ ಏಕತಾರನೇ ಎಲ್ಲಾ ಕಡೆ ಹೌದು ಏಕತಾರದೊಂದಿಗೆ ಪ್ರೋಗ್ರಾಮ್ ಅಲ್ಲಿ ಕೊಡುವಾಗ ಸೈಡ್ ತಬಲಾ ಮತ್ತು ಹಾರ್ಮೋನಿಯಂ ಇರ್ತದೆ ಅದ್ರಾಗ ತತ್ವ ಪದಗಳು ಮೇನ್ ನಮ್ಮ ಹಾಡು ತತ್ವ ಪದ ಅಂತ ಹೇಳಿ ನೆನಪು ಮಾಡ್ದಕ್ರಾಗ ನಾವು ಸಂತ ಶಿಶುನಾಳ ಶರೀಫರನ್ನು ಕನಕದಾಸರು ಮತ್ತು ಅದೇ ರೀತಿ ಕಬೀರದಾಸರು ಮತ್ತು ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕ ಆದ್ರೆ ಕಡಿಕೋಳ ಮಡಿವಾಳಪ್ಪರು ಗೀತೆಗಳು ಏನಿದಾವಲ್ಲ ಅದ್ಭುತವಾದಂತಹ ಹಾಡುಗಳು ಸರ್ ಅದ್ಭುತವಾದಂತಹ ಹಾಡುಗಳು ಆ ಹಾಡಿನಲ್ಲೇ ಅವರು ಸಮಾಜವನ್ನು ಪರಿವರ್ತನೆ ಮಾಡಿದವರು ಕಲಬುರಗಿಯ ಶರಣಬಸಪ್ಪ ಅವರ ಸಮಕಾಲೀನವರು ಕಡಿಕೋಳ ಮಡಿವಾಳನಪ್ಪರು ಅವರು ಜೊತೆ ಜೊತೆಯಾಗಿ ಇದ್ದವರು ಸೊ ಆವಾಗ ತತ್ವಪದಗಳು ಸಾರದಿಂದ ಅವರು ದಾಸೋಹ ಮಹಿಮ ಸಾರದ್ರ ಸಮಾಜಕ್ಕೆ ದಾಸೋಹ ಮಹಿಮದಿಂದ ಪರಿವರ್ತನೆ ಸಮಾಜ ಪರಿವರ್ತನೆ ಕಲಬುರಗಿ ಶರಣಬಸಪ್ಪ ಅವರು ಮಾಡಿದ್ರೆ ತತ್ವಪದಗಳ ಮೂಲಕ ಕಡಿಕೋಳ ಮಡಿವಾಳಪ್ಪ ಅವರು ಮಾಡಿದ್ರು ಸೊ ಇದು ಅದ್ಭುತವಾದಂಥ ಬೆಳವಣಿಗೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಈ ಸೀಮೆಯಲ್ಲಿ ಬಂತು ವಿಶೇಷವಾದಂಥ ಅವರು ಒಂದು ಹಾಡು ಹಾಡ್ತಾರೆ ಏನಂದ್ರೆ ಎಂಥ ಆಕಳ ಕೊಟ್ಟನ ಗುರು ಕಾಮದೇನು ಹಗಲ ಇರುಳು ಹಾಲು ಗರಿಯುವುದು ಒಂದೇ ಸಮನಂತ ತತ್ವಪದ ಸೊ ಅದನ್ನು ನಾನೀಗ ಹಾಡಿ ತೋರಿಸ್ತೀನಿ ಈ ವಿಶೇಷವಾಗಿ ಈ ದೇಹಕ್ಕೆ ಸಂಬಂಧಪಟ್ಟಂತ ಹಾಡುಗಳು ಹಾಡಿದ್ದಾರೆ ಹೌದು ಎಂಥ ಆಕಳ ಕೊಟ್ಟನ ಗುರು ಕಾಮದೇನು ಹಗಲ ಇರುಳ ಹಾಲ ಗರಿವ ದ್ವಂದೇ ಸವನ ಅಯ್ಯಪ್ಪ ಹಗಲ ಇರುಳ ಹಾಲ ಗರಿವ ದ್ವಂದೇ ಸವನ ಎಂಥ ಆಕಳ ಕೊಟ್ಟನ ಗುರು ಕಾಮದೇನು ಹಗಲ ಇರುಳ ಹಾಲ ಗರಿವ ದ್ವಂದೇ ಸವನ ಉಂಡು ನೋಡಿದವನೇ ವಲ್ಲ ಇದರ ಹೈನ ಉಂಡು ನೋಡಿದವನೇ ವಲ್ಲ ಇದರ ಹೈನ ಉಂಡು ನೋಡಿದವನೇ ವಲ್ಲ ಇದರ ಹೈನ ಬೆಲೆ ಮಾಡುವರಿಲ್ಲಪ್ಪ ಇದರ ಸಮಾನ ಮಾಡುವರಿಲ್ಲಪ್ಪ ಇದರ ಸಮಾನ ಬಾಳ ದಿನದ ಆಕಳಪ್ಪ ಹಳಿ ಮುದುಕಿ ಬಾಳ ದಿನದ ಆಕಳಪ್ಪ
ಹಳಿ ಮುದುಕಿ ಮಾಡುತ್ತ ಬಂದೇನಪ್ಪ ಇದಕ್ಕ ಜಾಕಿ ಮಾಡುತ್ತ ಬಂದೇನಪ್ಪ ಇದಕ್ಕ ಜಾಕಿ ಹಿಡಿದನಂದ್ರ ಸಿಗುವುದಲ್ಲ ಬಾಳ ಬೆರಿಕೆ ಹಿಡಿದನಂದ್ರ ಸಿಗುವುದಲ್ಲ ಬಾಳ ಬೆರಿಕೆ ಅದಕ್ಕ ನನಗಾಗಬೇಕ ಅಪ್ಪಲಾಕಿ ಅದಕ್ಕ ನನಗಾಗಬೇಕು ಅಪ್ಪಲಾಕಿ ಎಂತ ಆಕಳ ಕೊಟ್ಟನ ಗುರು ಕಾಮದೇನು ಅಗಲ ಇರುಳ ಹಾಲ ಗರಿಬ ಒಂದೇ ಸವನ ಬಾಯಿ ನೋಡಿದರೆ ಒಂದು ಹಲ್ಲು ಇಲ್ಲ ಬೆಟ್ಟದಷ್ಟು ಮೇವು ಇದಕ್ಕ ಸಾಲೋದಿಲ್ಲ ಗುಡ್ಡದಷ್ಟು ಮೇವು ಇದಕ್ಕ ಸಾಲೋದಿಲ್ಲ ಅಷ್ಟು ತಿಂದು ಗಡಬಡಿಸ್ತಾದೋ ಹಗಲೆಲ್ಲ ನೀರು ಕುಡಿಯುವ ರಾಟಿ ಇದಕ್ಕ ಮೊದಲೇ ಇಲ್ಲ ನೀರು ಕುಡಿಯುವ ರಾಟಿ ಇದಕ್ಕ ಮೊದಲೇ ಇಲ್ಲ ನೀರು ಕುಡಿಯುವ ರಾಟಿ ಇದಕ್ಕ ಮೊದಲೇ ಇಲ್ಲ ಆಕಳಿರುವ ಸ್ಥಳ ಶಿವ ಪೂರದಲ್ಲಿ ಆಕಳಿರುವ ಸ್ಥಳ ಶಿವ ಪೂರದಲ್ಲಿ ಬಲ್ಲವರಿಗೆ ತಿಳದ ತಪ್ಪ ಇದರ ನ್ಯಾಲಿ ಬಲ್ಲವರಿಗೆ ತಿಳದ ತಪ್ಪ ಇದರ ನ್ಯಾಲಿ ಆಕಳಿಗೆ ಇದ್ದ ಅಪ್ಪ ಸಾವಿರ ಮಲಿ ಆಕಳಿಗೆ ಇದ್ದ ಅಪ್ಪ ಸಾವಿರ ಮಲಿ ಮಾಂತನ ಹೆಸರ ಮ್ಯಾಲ ಮಾಂತನ ಹೆಸರ ಮ್ಯಾಲ ಬಿಟ್ಟರ್ ಕಪಲಿ ಮಾಂತನ ಹೆಸರ ಮ್ಯಾಲ ಬಿಟ್ಟರ್ ಕಪಲಿ ಎಂತ ಆಕಳ ಕೊಟ್ಟನ ಗುರು ಕಾಮದೇನು ಅಗಲ ಇರುಳು ಹಾಲ ಗರಿವ ಅಗಲ ಇರುಳು ಹಾಲ ಗರಿವ ಒಂದೇ ಸಮಾನ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ ಸರ್ ಅದು ಹೆಂಗದಂದ್ರೆ ಇದರಲ್ಲಿ ಆಧ್ಯಾತ್ಮಿಕ ಇದೆ ಇದ್ರಾಗ ವೈಜ್ಞಾನಿಕ ಇದೆ ವೈಜ್ಞಾನಿಕ ಯಾವ ರೀತಿಯಾದ ಅಂದರೆ ಎಂಥ ಆಕಳ ಕೊಟ್ಟನ ಗುರು ಕಾಮದೇನು ಹಗಲ ಇರುಳು ಹಾಲು ಗರಿಯುವುದು ಒಂದೇ ಸವನ ಅಂದರೆ ಈ ದೇಹಕ್ಕೆ ಅನುಗುಣವಾಗಿ ಹೇಳಿದ್ದು ಈ ಆಧ್ಯಾತ್ಮಿಕದಲ್ಲಿ ಮತ್ತು ಆಯುರ್ವೇದಿಕದಲ್ಲಿ ವಿಚಾರ ಮಾಡ್ದಕ್ಕಾಗ ನಮ್ಮ ಅಷ್ಟಚಕ್ರಗಳು ಇದೆ ಈ ಏಳು ಚಕ್ರಗಳು ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರಗಳಿದ್ದಾವೆ ಆ ಸಹಸ್ರಾರು ಚಕ್ರದಿಂದ ಅಮೃತ ಬಿಂದುಗಳು ಬೀಳ್ತಾವತ್ತ ಆಕಳಿಗೆ ಅದಾವಪ್ಪ ಸಾವಿರ ಮೇಲೆ ಹಾಂ ಅದ್ರದ್ದು ಅಮೃತ ಬಿಂದುಗಳು ಬೀಳುವುದರಿಂದ ಈಗ ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೇವೆ ಅಂದರೆ ನಮ್ಮ ಸೈನ್ಸ್ದಲ್ಲಿ ಹೇಳ್ತಾರೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತೇಳಿ ನಮ್ಮಲ್ಲಿರುತ್ತೆ ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಅಂದರೆ ಎಲ್ಲಿದು ಫ್ಯಾಕ್ಟ್ರಿ ಆಫ್ ಹಾರ್ಮೋನ್ಸ್ ಆ ಫ್ಯಾಕ್ಟ್ರಿ ಆಫ್ ಹಾರ್ಮೋನ್ಸ್ ಆ ಹಾರ್ಮೋನ್ ಎಲ್ಲದು ರಿಲೀಸ್ ಮಾಡೋದು ಎಲ್ಲಿದೆ ಪಿಟ್ಯುಟರಿ ಗ್ಲ್ಯಾಂಡ್ ಸೊ ಅವ್ರ ತತ್ವಪದದಲ್ಲಿ ಏನು ಹೇಳ್ಯಾರ ಅಂದ್ರೆ ಅಮೃತ ಬಿದ್ದು ಅಂತೇಳಿ ಹೇಳ್ಯಾರ ಅಮೃತ ಬಿದ್ದು ಅಂದ್ರೆ ಏನು ಇನ್ ದ ಫಾರ್ಮ್ ಆಫ್ ಹಾರ್ಮೋನ್ಸ್ ನೋಡ್ರಿ ನಾವು ಹೆಂಗೆ ಕಲ್ಕೋತೇವಲ್ಲ ವೈಜ್ಞಾನಿಕವಾಗಿ ಸ್ವಲ್ಪ ಅದನ್ನು ನಾವು ವೀಕ್ಷಣೆ ಮಾಡಿ ನೋಡ್ದಕ್ರೆ ಅದರಲ್ಲಿ ನಾವು ಕಾಣಬಹುದು ಅಂತ ತತ್ವಜ್ಞಾನಿಗಳು ಅವರಿಗೆ ತತ್ವಜ್ಞಾನ ನಿಜವಾಗ್ಲು ಜಾನಪದದಲ್ಲಿ ಎಲ್ಲನೇ ಇದೆ ಅಂತ ಹೇಳ್ಬಹುದು ಸಾಮಾಜಿಕ ಸಂದೇಶ ನೀಡುವಂತದ್ದು ತತ್ವ ಸಿದ್ಧಾಂತಗಳು ಮತ್ತೊಂದು ಜಾನಪದದ ರೂಪ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಗಂಡ ಹೆಂಡರ ನಡುವೆ ಸಾಮರಸ್ಯ ಬೆಳೆಸುವಂತಹ ಹಲವಾರು ಹಾಡುಗಳಾಗಿರ್ಬೋದು ಒಡಪುಗಳಾಗಿರಬಹುದು ಇಲ್ಲೊಂದು ಹಾಸ್ಯಮಯವಾದ ಸಜ್ಜೇತನೆ ಇದೊಂದು ಸ್ವಲ್ಪ ಹಾಡ್ರಿ ನಮ್ಗೆ ನಮ್ಮ ರೈತಾಪಿ ಕುಟುಂಬಗಳು ಇರ್ತಾವೆ ರೈತಾಪಿ ಕುಟುಂಬದಲ್ಲಿ ಏನಾಗ್ತದೆ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರಾಶಿ ಆದಂಥ ಹೊಲದಲ್ಲಿ ಹಕ್ಕಲುಗಳು ಬೀಳ್ತಾವೆ ಹಕ್ಕಲುಗಳು ಅಂದರೆ ಈ ತೆನಿ ರಿಮೇನಿಂಗ್ ಏನಿರ್ತಾವಲ್ಲ ಚಂಡಿ ಕೊಯ್ಯುವಾಗ ಕೆಲವೊಂದು ತೆನಿ ಅಲ್ಲೇ ಹೊಲದಾಗ ಬಿದ್ದಿರ್ತಾವೆ ಸೊ ಅವನ್ನು ಪುನಃ ಆಯ್ಕೊಂಡು ಏನು ಬರ್ತಾರಲ್ಲ ಅವಕ್ಕೆ ಹಕ್ಕಲ ಆಯೋದು ಅಂತ ಹೇಳ್ತಾರೆ ಹಕ್ಕಲ ಅವೆಲ್ಲ ಆಯ್ಕೊಂಬರೋದು ಆಯ್ಕೊಂಬರ್ತಕ್ಕಂಥ ಇದ್ರಾಗ ಹೆಣತಿ ಹೇಳ್ತಾನೆ ಏ ಇಲ್ಲ ಮತ್ತು ಹಕ್ಕಲು ಭಾಳ ಬಿದ್ದಾವ ಹೋಗಿ ಹಾಯಿಸ್ಕೊಂಡು ಬಾ ಹಚ್ಕೊಂಡು ಬಾ ಮತ್ತು ಮನೆ ಊಟಕ್ಕೆ ಸಜ್ಜಿ ಆತವ ಸಜ್ಜಿ ಒಳಗೆ ಚಂಡಿ ಆಡಿರ್ತಾರೆ ಅವಾಗ ಏನು ಮಾಡ್ತಾಳೆ ಏ ನನಗೆ ಹೋಗೋದಾಗಲ್ಲ ಬೇಕಾದ್ರೆ ನೀವು ಹೋಗ್ರಿ ನೀವು ಹೋಗಿ ತೊಗೊಂಬರ್ರಿ ನನಗೆ ಆಗೋದಿಲ್ಲ ಅಂತೇಳಿ ಸುಟ್ಟಿಗೆ ಹೇಳ್ತಾರೆ ಯಾಕಂದ್ರೆ ಇಲ್ಲ ಮೈಯಾಗ ನನಗೆ ಹುಷಾರಿಲ್ಲ ಜ್ವರ ಬಂದವ ಅದಕ್ಕಾಗಿ ನಾ
ಏ ಹಂಗೆ ಮಾಡಬೇಡ ಅಂತೇಳಿ ರಮಿಸ್ತಾನೆ ಕಂಡ. ಸಜ್ಜಿತೇನಿ ತಂದೇನ ಕುಟ್ಟೇಳ ನನ ಮಡದೆ ಕುಟ್ಟಂಗಿಲ್ಲೋ ನನ ರಾಯ ಜ್ವರ ಬಂದ ನನಗೀಗ ಕುಟ್ಟಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ಸಜ್ಜಿತೇನಿ ತಂದೇನ ಕುಟ್ಟೇಳ ನನ ಮಡದಿ ಕುಟ್ಟಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ಕುಟ್ಟಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ಸಜ್ಜಿ ಕೇರಿ ಇಟ್ಟೇನ ಸಜ್ಜಿ ಕೇರಿ ಇಟ್ಟೇನ ಬೀಸೇಳ ನನ ಮಡದಿ ಬೀಸಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ಬೀಸಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ಸಜ್ಜಿ ನಾದಿ ಇಟ್ಟೀನಿ ರೊಟ್ಟಿ ಮಾಡೇಳ್ ನನ್ ಮಡದಿ ಮಾಡಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ಮಾಡಂಗಿಲ್ಲೋ ನನ ರಾಯ ಜ್ವರ ಬಂದಾವ ನನಗೀಗ ರೊಟ್ಟಿ ಮಾಡಿ ಇಟ್ಟೀನಿ ತಿನ್ನೇಳ ನನ ಮಡದಿ ರೊಟ್ಟಿ ಮಾಡಿ ಇಟ್ಟೀನಿ ತಿನ್ನೇಳ ನನ ಮಡದಿ ಹಂಗೇಳೋ ನನ ರಾಯ ಜ್ವರ ಹೋಗ್ಯಾವ ನನಗೀಗ ಹಂಗೇಳೋ ನನ ರಾಯ ಜ್ವರ ಹೋಗ್ಯಾವ ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಕೆಲಸಗಳನ್ನ ಮಾಡ್ಬೇಕು, ಎಲ್ಲಾ ಕೆಲಸ ಯಾಕೆ ಹೆಂಡತಿ ಒಬ್ಳೆ ಮಾಡ್ಬೇಕು, ಗಂಡನು ಸ್ವಲ್ಪ ಮಾಡ್ಲಿ ಅಂತ ಹೇಳಿ. ಬಹಳ ವಿಶೇಷತೆ ಸರ್ ಅದ್ರಾಗ. ಈ ಹೇಳ್ಕೋತ ಹೊಂಟ್ರ ಜನಪದಗಳು ಬಹಳ ಅದ. ಏನು ಈ ಗಂಡ ಹೆಂಡರ ಸಾಮರಸ್ಯದಲ್ಲಿ ತ್ರಿಪದಿಗಳು ಬರ್ತಾವ. ಮಡದೀಗಿ ಬಡದಾನ ಮನದಾಗ ಮರಗ್ಯಾನ, ಹೊಸದಾಗಿ ಲಗ್ನ ಆಗಿರ್ತದ, ಆಕಿ ತವ್ರ ಮನೆಗೆ ಹೋಗ್ತಿರ್ತದ ಹೇಳ್ತಾರೆ. ತವ್ರ ಮನೆಗೆ ಬೇಡ ಅಂತ ಇವ್ ಹೇಳ್ತಿರ್ತಾನೆ, ಇಲ್ಲ ನಾ ಹೋಗಕ್ಕಿನ ಅಂತ ಹೇಳ್ತಾರೆ. ಮಡದೀಗಿ ಬಡದಾನ ಮನದಾಗ ಮರಗ್ಯಾನ, ಒಳಗೆ ಹೋಗಿ ಸೆರೆಗೆ ಹಿಡಿದು ಕೇಳ್ತಾನೆ, ಏನ ನಾನ್ ಹೆಚ್ಚ ನಿನ್ನ ತವರ ಅಂತ. ಅಡಿಗೀಯ ಮನೆಯಾಗ ಮಡದೀಯ ಸುಳವಿಲ್ಲ, ಅಡಿಗೀಯ ಮನೆಯಾಗ ಮಡದೀಯ ಸುಳವಿಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ, ಹಡದವ ಮಡದಿ ತವರಿಗೆ ಹೋಗಿ. ಸೊ ಗಂಡ ಹೆಂಡತಿ ಸಾಮರಸ್ಯ. ಅಂಗಿ ಮ್ಯಾಲ ಅಂಗಿ ಚಂದೋ ನನ ರಾಯ, ಅಂಗಿ ಮ್ಯಾಲ ಅಂಗಿ ಚಂದೋ ನನ ರಾಯ, ಮನೆಯೊಳಗಿನ ಮಾವಿನಕಾಯಿ ಬಿಟ್ಟು ಹೊರಗಿನ ಬೈನಿಕೆ ತಿನ್ಬೇಡ ಅಂತ ಹೇಳ್ತಾರೆ. ನಮ್ಮ ಅನಂತ ಸ್ವಾಮಿಯವರು ಹಾಡಿದ್ರು, ಬಹಳ ಅದ್ಭುತವಾದಂತ ಗೀತೆ. ಸೊ ಈ ಕಡೆ ಸೌತ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಕಂಪೇರ್ ಮಾಡಿದ ಈ ಕಡೆ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಜನಪದ ಕಲಾ ಇದೆ. ಬಾಣಂದೂರು ಕೆಂಪೋಯೆ ಆಗಿರ್ಬೋದು, ಪಿಚ್ಚಳ್ಳಿ ಶ್ರೀನಿವಾಸ್ ಸರ್ ಆಗಿರ್ಬೋದು, ಅಬ್ಬಿಗೇರ್ ತಿಮ್ಮರಾಜು, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ದವರ ವೇಣುಗಲ್ ರಾಮ ವೇಣುಸ್ವಾಮಿ ಅವರು, ಮತ್ತು ಇವರೆಲ್ಲ ದೊಡ್ಡ ದೊಡ್ಡ ಇವೆಲ್ಲ ರತ್ನ ಮುತ್ತುಗಳು ಅದರಲ್ಲಿ ಇದರಲ್ಲಿ ಜನಪದದಲ್ಲಿ. ನಮ್ಮ ಕಡೆ ಆದರೆ ನಾವು ನೆನಪು ತಗಲೇಬೇಕು ಗುರುರಾಜ್ ಕಂದೂಡಿ, ಗುರುರಾಜ್ ಹೊಸಕೋಟೆ, ಅದ್ರಾಗ ಇನ್ನೊಬ್ಬರು ಪ್ರೊಫೆಸರ್ ಶಂಭು ಬಳೆಗಾರ ಅವರು, ಅದ್ಭುತ ಒಬ್ಬ ಜನಪದ ಸಾಹಿತ್ಯಕಾರ ಅವರು. ಮೂಲತಃ ನೀವು ಕೇಳಿರ್ಬೋದು ನುಚ್ಚಿನಿ ಮಲ್ಲಯ್ಯ ತೊಗರಿತಿಪ್ಪ ಅಂತಕ್ಕಂಥದ್ದು ಸುಮಾರು 80ನೇ ಇಸ್ವಿಯಲ್ಲಿ. ಭಾಳ ಅದ್ಭುತವಾದಂಥ ಸಾಹಿತ್ಯಕಾರ ಅವರು. ಜನಪದ ಕೆರೆಗೆ ಹಾರು ಅಂತೇಳಿ, ಕಲ್ಲಣಕೇರಿ ಮಲ್ಲಣ್ಣಗೌರ ಕೆರೆಯೊಂದು ಕಟ್ಟಿಸ್ಯಾನ, ಹನಿ ಸರಿ ಮುಕ್ಕು ನೀರಿಲ್ಲ ಅಂತೇಳಿ, ಕಿರಿ ಸೊಸಿ ಭಾಗೀರಥಿಗೆ ಕೆರೆಗೆ ಹಾರ ಕೊಡಬೇಕು ಅಂತೇಳಿ, ಆ ಸಣ್ಣವಳು ಯಾರ ಸೊಸಿದಾರೋ ಆಕೆ ಕೆರೆ ಹಾರ ಕೊಡು, ಅದ್ಭುತವಾದ ಕೆರೆಗೆ ಹಾರತಕ್ಕಂಥ. ಅವಾಗ ಹಿಂದಿನ ಸಿಲೆಬಸ್ದಲ್ಲಿ 10ನೇ ತರಗತಿಗೆ ಇತ್ತೇವೆ, ನಾವು ಓದಿಲ್ಲ, ನಮ್ಮ ಅಣ್ಣದೇರೋದು ಓದುವಾಗಿತ್ತು. ಅವಾಗ ಜನಪದ ಸಾಹಿತ್ಯದೇ ಹಂಗೆ ರೀ, ಆ ಜನಪದ ಪಾಠಗಳು ಇದ್ರೆ ಹೆಂಗಿದ್ವು ಅಂದರೆ ಅದ್ಭುತವಾದಂಥ ಸಾಹಿತ್ಯ. ಅದಕ್ಕೇನು ಎರಡು ಮಾತೇ ಇಲ್ಲ ಸಾಹಿತ್ಯ ಬಗ್ಗೆ ಹೇಳಬೇಕಾದ್ರೆ. ಅದಕ್ಕೆ ಜನಪದ ವಿಶ್ವವಿದ್ಯಾಲಯ ಮಾಡಿದ್ರು. ನಾನು ಒಂದು ದಿವಸ ಕಾರ್ಯಾಗಾರಕ್ಕೆ ಹೋಗಿದ್ದೆ ಜನಪದ ವಿಶ್ವವಿದ್ಯಾಲಯ, ಅದ್ಭುತವಾದ ಕಾರ್ಯಾಗಾರ ಮಾಡಿದರು. ನಾನು ಮಾತಾಡಿದೆ ಜನಪದ ಅಂದರೆ ಹೆಂಗೆ ಇರ್ತದೆ, ನೈಜ್ಯತೆ ಅನ್ನೋದೇನದ ಜನಪದದಲ್ಲಿ, ಸತ್ಯತೆ ಏನಿದೆ ಜನಪದದಲ್ಲಿ, ನಡೆದಾಡು ದೇವರೆಂದು ಸಿದ್ದೇಶ್ವರ ಶ್ರೀಗಳಾದ್ರಲ್ಲ ಜನಪದಕ್ಕೆ ಭಾಳ ಒತ್ತು ಕೊಡ್ತಾರೆ. ಅವರು ಹೇಳಿದರೆ ಅವರು ಜನಪದದಲ್ಲಿ ಸೈನ್ಸ್ ಹೆಂಗದ ಅಂತೇಳಿ ಒಂದು ತ್ರಿಪದಿ ಒಳಗೆ ಹೇಳ್ತಾರೆ. ನೀಲ್ ದೊಡಿಗೆ ತೊಟ್ಟಾನ, ನೀಲ್ ಹಸಿರು ಬಣ್ಣ ತೊಟ್ಟಾನ, ನೀಲ್ ದೊಡಿಗೆ ಹುಟ್ಟಾನ, ಬೆಳಕಿನ ಬಣ್ಣ ಬರದಾನ ಮಾದೇವ, ನಲುಬನದಿ ತಾನು ನೆಲೆಸ್ಯಾನ ಅಂತೇಳಿ. ಅಂದ್ರೆ ಆ ನಲುಬನದ ತಾನು ಬೆಳಕಿನ ಬಣ್ಣ ಬರದಾನ ಅಂದ್ರೆ ಅದ್ರಾಗ ಆಪ್ಟಿಕ್ಸ್ ಬರ್ತದೆ ಸೈನ್ಸ್, ಬೆಂಡಿಂಗ್ ಆಫ್ ಲೈಫ್ ಲೈಟ್ಸ್ ಅಂತ ಬರ್ತಲ್ಲ, ಆ ನಲುಬನದಿ ತಾನು ನೆಲೆಸ್ಯಾನ, ಬೆಳಕಿನ ಬಣ್ಣ ಬರದಾನ ಮಾದೇವ ಅಂದ್ರೆ ಬೆಳಕಿನ ಬಣ್ಣ ಏನಿರ್ತದಲ್ಲ ಅದು ವಕ್ರೀಭವನ ರೇಖೆಗಳಂತ ನಮ್ಮ ಆಪ್ಟಿಕ್ಸ್ದಲ್ಲಿ ಬರ್ತದೆ, ಕಾಮನ ಬಿಲ್ಲುಗಳು ಬರ್ತದೆ. ಸೊ ಅದ್ರಾಗ ಜನಪದ ಸಾಹಿತ್ಯದಲ್ಲಿ ತ್ರಿಪದಿ ಒಳಗೆ ನಮ್ಮ
ವಿಜ್ಞಾನ ಇದೆ ಅಂತಕ್ಕಂಥದ್ದು. ವಂಡರ್ಫುಲ್ ಸರ್, ವಂಡರ್ಫುಲ್ ಸರ್. ಇದು ಜಸ್ಟ್ ಒಂದು ಒಂದು ರೀತಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು ಒಂದು ರೀತಿ ಟ್ರೈಲರ್ ಕೊಟ್ಟಂಗೆ ಆಗಿದೆ ನಮ್ಮ ಜನಕ್ಕೆ. ಸೊ ಸಾಕಷ್ಟು ನಿಮಗೂ ಕೂಡ ಆಸಕ್ತಿ ಇದ್ದರೆ ಜನಪದದ 100 ಗೀತೆಗಳು ಈ ಒಂದು ಪುಸ್ತಕದಲ್ಲಿದೆ, ಜನಪದ ಬುತ್ತಿ ಅಂತೇಳಿ. ಸೊ ಇದನ್ನು ಖಂಡಿತವಾಗ್ಲೂ ನೀವು ತಗೋದು. ಹಾಗೆ ದಾರಿ ಮ್ಯಾಲಿನ ಹುಲ ಈ ಒಂದು ಸಿಡಿಲಿ ನಿಮಗೆ ಮೆಚ್ಚುಗೆ ಆಗುವಂತಹ ಒಂದು 11 ಗೀತೆಗಳು ಕೂಡ ಇದೆ, ಇದನ್ನು ಕೂಡ ಆಸಕ್ತಿ ಇರೋರು ಕೇಳ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸ್ಬೋದು. ನಮ್ಮ ವಿಳಾಸವನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಮ್ಮ ವಿಳಾಸ ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಹಾಗೆ ನಮ್ಮ ಇಮೇಲ್ ವಿಳಾಸ shubhodaya.karnataka@gmail.com. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ facebook.com ಡಿ ಚಂದನಾ ಬಿಎನ್ಜಿ, twitter.com ಡಿ ಚಂದನಾ ಬಿಎನ್ಜಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀವಿ. ಜೊತೆಗೆ ಯೂಟ್ಯೂಬ್ನಲ್ಲೂ ಕೂಡ ಡಿ ಚಂದನಾ ಅಂಡರ್ಸ್ಕೋರ್ ಅಫಿಷಿಯಲ್ ಈ ಒಂದು ಐಡಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೋಡಬಹುದು. ಸರ್, ನಿಮ್ಮ ಜೊತೆ ಮಾತಾಡ್ತಾ ಹಾಗೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ನಿಜ ಹೇಳಬೇಕಂದ್ರೆ ಇನ್ನೂ ಸಾಕಷ್ಟು ನಿಮ್ಮ ಜೊತೆ ಮಾತಾಡಬೇಕು, ಜನಪದದ ಬಗ್ಗೆ ಹಾಗೆ ಹಾಡುಗಳನ್ನು ಕೇಳಬೇಕು ಅಂತ ಅತಿವಾದ ಆಸೆ ಇದೆ. ನಿಮಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹೇಗೆ ಅನಿಸ್ತು? ಹಾಗೆ ಕೊನೆಯಲ್ಲಿ ಒಂದು ಗೀತೆಯನ್ನು ಕೂಡ ನಿಮ್ಮಿಂದ ನಾವು ಕೇಳಬೇಕು. ನಿಮಗೆ ಹೇಗೆ ಅನಿಸ್ತು ಸರ್ ನಮ್ಮ ಕಾರ್ಯಕ್ರಮ ಹೇಗಿದೆ ಅಂದ್ರೆ ಸರ್, ಇದು ನೋಡ್ರಿ, ಜನಪದ ಇವತ್ತಿನ ದಿವಸ ಉಳಿತಾ ಇಲ್ಲ, ಅದನ್ನು ಉಳಿಸೋ ಪ್ರಯತ್ನ, ಉಳಿಸಿ ಬೆಳೆಸಿ. ನಾನು ನಮ್ಮ ಊರಲ್ಲಿ ಒಂದು ಅಪ್ಪ ಅವ್ವ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಸ್ಥೆ ಅಂತ ಮಾಡಿದೆ. ಅದರಲ್ಲಿ ಪ್ರತಿ ಸಲ ನಾನು ಮಾರ್ಚ್ ತಿಂಗಳಲ್ಲಿ ಜನಪದ ವಿದ್ವಾಂಸರಾಗಲಿ ಅಥವಾ ಒಳ್ಳೆಯ ಶಿಕ್ಷಕರಾಗಲಿ, ನಮ್ಮ ತಂದೆಯವರ ಪ್ರಾಯೋಜಕತ್ವ ಅಂದರೆ ತಂದೆಯವರ ಶಿಕ್ಷಕರಿದ್ದಲ್ಲ, ಒಳ್ಳೆಯ ಶಿಕ್ಷಕರು ಕರೆಸಿ ನಾನು ಪ್ರೈಸ್ ಕೊಡ್ತೇನೆ ರೀ, ಅಂದರೆ ಅವರಿಗೆ ಸನ್ಮಾನ ಮಾಡ್ತೇವೆ. ಸೊ ಅಂಥ ಒಂದು ಜನಪದ ಉಳಿಸಿ ಜನಪದ ಬೆಳೆಸಿ ಅಂತಕ್ಕಂಥದ್ದು. ಸೊ ಈ ಜಗತ್ತಿನಾದ್ಯಂತ ವಿಶ್ವದಾದ್ಯಂತ ಇವತ್ತಿನ ದಿವಸ ಚಂದನ್ ಮೂಲಕ ನಮ್ಮನ್ನು ಕರೆಸಿದಿರಲ್ಲ, ನಾನು ಚಂದನ ಟಿ ವಿ ಮತ್ತು ದೂರದರ್ಶನಕ್ಕೆ ಚಿರಋಣಿ ಆಗಿದೆ. ಯಾಕಂದರೆ ಜನಪದ ನಶಿಸಿ ಹೋಗತಕ್ಕಂಥ ಸಂದರ್ಭ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ರಿಫ್ರೆಶರ್ ಕೋರ್ಸ್ ಅಂತಲ್ಲ ಹಂಗಿದು. ಸಹೋದಯಕ್ಕೆ ನನಗೆ ಕರೆಸಿ ಈ ಜನಪದ ಬಗ್ಗೆ ಹೇಳೋಕೆ ಹಚ್ಚಿರಲ್ಲ. ಜನಪದ ಎಲ್ಲ ಇದು ದೂರದರ್ಶನದ ಎಲ್ಲ ಏನು ಆಯಾಮಗಳಲ್ಲಿ ಕಾರ್ಯಗಳು ಮಾಡ್ತಾ ಇದ್ದಾರಲ್ಲ, ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸಂಯೋಜಕರಿಗೆ ಮಾಡ್ತಕ್ಕಂಥ, ವಿಶೇಷವಾಗಿ ನಿರ್ಮಲಾ ಮೇಡಮ್ ಅವರು ನಮ್ಗೆ ಭಾಳ ಈ ಅವರಿಗೆ ರೆಸ್ಯೂಮ್ ಕೊಟ್ಟಿದ್ದಾನೆ, ಅವರೆಲ್ಲ ಕರೆಸಿದ್ದಾರೆ ಎಲ್ಲ ತಮಗೂ ಕೂಡ. ಯಾಕಂದರೆ ಈಗ ಬರೀ ನಾವು ಒಬ್ಬರೇ ಹೇಳ್ಕೊತ ಹೊಂಟ್ರೆ ಅದು ಇದು ಆಗಲ್ಲ, ನೀವು ಸಂದರ್ಶನ ಮಾಡೋರು ಬೇಕು. ಬಹಳ ಖುಷಿ ಆಯ್ತು ಸರ್. ಈಗ ಪುಸ್ತಕ ಸಿಡಿ ಹೊರ ತಂದಿದ್ದೀರಿ, ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಸಿಆರ್ಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ, ಮುಂದಿನ ಏನಾದರೂ ಯೋಜನೆಗಳು? ಏನಿಲ್ಲ, ಇದನ್ನೇ ಇನ್ನು ಸ್ವಲ್ಪ ಬೆಳೆಸೋದು. ಇನ್ನೊಂದು ಬುಕ್ ರೆಡಿ ಆಗ್ತಾ ಇದೆ ನಮ್ದು, ಗೋ ಉಳಿದರೆ ನಾವು ಉಳಿದೇವು ಅಂತ. ಅದರಲ್ಲಿ ದಿನಚರಿ ಸಮೇತ ಜನಪದದ ಬದುಕು ಹೆಂಗಿತ್ತು, ನೈಸರ್ಗಿಕ ಕೃಷಿ ಯಾವ ರೀತಿ ಇತ್ತು, ನೈಸರ್ಗಿಕ ಕೃಷಿ ಮಾಡುವುದರಿಂದ ಈ ಪೆಸ್ಟಿಸೈಡ್ ಬಿಟ್ಟು ನೈಸರ್ಗಿಕ ಕೃಷಿ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಅಂಶಗಳು ದಿನಚರಿ ಹಿಡ್ಕೊಂಡು ನಾವು ಯಾವ ರೀತಿಯಾದಂಥ ಆಹಾರ ತಿನ್ನಬೇಕು ಮತ್ತು ಗೋ ಮಾತೆ ಅದರದ ಪ್ರಯೋಜನಗಳು ಏನಂತಕ್ಕಂಥದ್ದು ಶೀಘ್ರದಲ್ಲೇ ಹೊರಗೆ ಬರ್ತದೆ ಅದೊಂದೊಂದು. ಸೊ ಅದೇ ರೀತಿಗೆ ಅಪ್ಪ ಹಾಡಿದ ಹಾಡುಗಳು ಇನ್ನೊಂದು ಪುಸ್ತಕ ಬರ್ತಾ ಇದೆ. ಸರ್ಲಿ ಸರ್, ಎಲ್ಲಾ ಪುಸ್ತಕಗಳು, ಯಾಕಂದ್ರೆ ಜನಪದ ಅನ್ನುವಂಥದ್ದು ಆಗ ಪುಸ್ತಕ ರೂಪದಲ್ಲಿ ಸಿಗ್ತಾ ಇರಲಿಲ್ಲ, ಒಂದು ಸಂಗ್ರಹ. ಎಲ್ಲಾ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯದಾಗಿದೆ. ಇದೆಲ್ಲ ಗುರುತಿಸಿ ಚಮಕೇರಿ ಮಠ ಅಥಣಿ ತಾಲೂಕು ಅವರ ಅಪ್ಪ ಪ್ರಶಸ್ತಿ 2020 ನಮ್ಮನ್ನು ಗುರುತಿಸಿ ಇದು ಸನ್ಮಾನಿಸುತ್ತಿದ್ದಾರೆ. ಆ ಅಪ್ಪ ಪ್ರಶಸ್ತಿ ಕೂಡ ನೀಡಿದ್ದಾರೆ ನಮ್ಗೆ 2020 ಅದು ಜನವರಿಯಲ್ಲಿ. ಅಭಿನಂದನೆಗಳು ಸರ್ ನಿಮಗೆ. ಹಾಗೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆಯೊಂದಿಗೆ ಒಂದು ಹಾಡಿನೊಂದಿಗೆ ಜನಪದ ಹಾಡಿನೊಂದಿಗೆ ಮುಗಿಸೋಣ ಕಾರ್ಯಕ್ರಮವನ್ನು ಅಂತೇಳಿ. ಕೊನೆಯದಾಗಿ ಜನಪದ ಹಾಡು ಅಥವಾ ಯಾವುದಾದ್ರೂ ಒಂದು ತತ್ವಪದ ಹಾಡ್ಬೋದಾ ಸರ್? ತತ್ವಪದಕ್ಕಿಂತಲೂ ಈ ಇದರಲ್ಲಿ ಸಂತ ಶಿಷ್ಯ ನಾಳೆ ಸೇರಿ ಪ್ಲೀಸ್ ಸರ್. ಅದರಲ್ಲಿ ಹೆಂಗೆ ಬರ್ತದಂದ್ರೆ ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ. ಸಂತ ಶಿಶುನಾಳ ಶರೀಫರು ಹಾಡಿದ್ದು ಕೂಡ ಎಲ್ಲ ದೇಹಕ್ಕೆ ಸಂಬಂಧಪಟ್ಟು ಯಾವ ರೀತಿ ಆಗ್ಯಾರ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ಅಂಗಳದಾಗ ಆಡಿ ಆಡಿ ಕೂಗುತ್ತಾರವ್ವ ತಂಗಿ ಕೂಗುತ್ತಾರವ್ವ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ಅಂಗಳದಾಗ ಆಡಿ ಆಡಿ ಕೂಗುತ್ತಾದವ್ವ ತಂಗಿ ಕೂಗುತ್ತಾದವ್ವ. ಕರಿಯ ಬಿಳಿಯ ಕೆಂಪು ಬಣ್ಣದ ಹುಂಜ ಕಾಣವ್ವ, ಕರಿಯ ಬಿಳಿಯ ಕೆಂಪು ಬಣ್ಣದ ಹುಂಜ ಕಾಣವ್ವ. ಆ ಹುಂಜ ಬಾಳ ಒಳ್ಳೆಯದೈತಿ ಸಾಕಿ ನೋಡವ್ವ, ಆ ಹುಂಜ ಬಾಳ ಒಳ್ಳೆಯದೈತಿ ಸಾಕಿ ನೋಡವ್ವ. ಹುಂಜ ಬಂದೈತೆ ತಂಗಿ, ಹುಂಜ ಬಂದೈತೆ ಅಂಗಳದಾಗ ಆಡಿ ಆಡಿ ಕೂಗುತ್ತಾದವ್ವ ತಂಗಿ ಕೂಗುತ್ತಾದವ್ವ. ಗುರುಮುನಿಗಳ ಎಚ್ಚರಿಸುವ ಹುಂಜ ಕಾಣವ್ವ,
ಗುರುಮುನಿಗಳ ಎಚ್ಚರಿಸುವ ಹುಂಜ ಕಾಣುವ ಆ ಹುಂಜ ಬಾಳ ಒಳ್ಳೆಯದೈತಿ ಸಾಕಿ ನೋಡುವ ಆ ಹುಂಜ ಬಾಳ ಒಳ್ಳೆಯದೈತಿ ಸಾಕಿ ನೋಡುವ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ ಅಂಗಳದಾಗ ಆಡಿ ಆಡಿ ಕೂಗತಾದವ್ವ ಶಿಶುನಾಳದೀಶನ ಹುಂಜ ಇದು ನೀನು ಕೇಳವ್ವ ಶಿಶುನಾಳದೀಶನ ಹುಂಜ ಇದು ನೀನು ಕೇಳವ್ವ ಈ ಹುಂಜ ಬಾಳ ಒಳ್ಳೆಯದೈತಿ ಸಾಕಿ ನೋಡವ್ವ ಈ ಹುಂಜ ಬಾಳ ಒಳ್ಳೆಯದೈತಿ ಸಾಕಿ ನೋಡವ್ವ ಹುಂಜ ಬಂದೈತೆ ತಂಗಿ ಹುಂಜ ಬಂದೈತೆ ಅಂಗಳದಾಗ ಆಡಿ ಆಡಿ ಕೂಗತಾದವ್ವ ಯವ್ವ ಕೂಗತಾದವ್ವ ಯಕ್ಕ ಕೂಗತಾದವ್ವ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕುಲಬಾಂಧವರಿಗೆ ನಮಸ್ಕಾರ ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ನಾಳೆ ಮತ್ತೆ ಬಾತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ